ಭೀಮನ ಅಮಾವಾಸ್ಯ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ. ಎಸ್, ನಾಳೆ ಭೀಮನ ಅಮಾವಾಸ್ಯೆ, ಏನಿದ್ರ ಮಹತ್ವ? ಎಲ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಈ ಅಮಾವಾಸ್ಯದಿಂದ ಪತಿಯ ಪಾದ ಪೂಜೆ ಮಾಡಿದ್ರೆ ಸಾಕಷ್ಟು ರೀತಿಯಲ್ಲಿ ಒಳಿತು ಆಗುತ್ತೆ, ಜೊತೆಗೆ ಭೀಮೇಶ್ವರನ ವ್ರತವನ್ನ ಕೂಡ ಮಾಡಿದ್ರೆ ಒಳ್ಳೆಯ ಗಂಡ, ಉತ್ತಮವಾದ ಗಂಡ ಸಿಗ್ತಾನೆ ಅನ್ನೋ ಒಂದು ಮಾತುಗಳು ಕೂಡ ಇದಾವೆ. ಸೊ ಹೌದಾ, ಹೇಗೆ ಆಚರಣೆ ಮಾಡಬೇಕು, ಏನು ಇದ್ರ ಮಹತ್ವ ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆ ಜ್ಯೋತಿಷಿಗಳಾದ ಗೊಟ್ಟಿಗೆರೆ ಶಿವಣ್ಣ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇದೀಗ ನಾಳೆ ಭೀಮನ ಅಮಾವಾಸ್ಯೆ, ಏನಿದ್ರ ಮಹತ್ವ ಅಂತ ಹೇಳಿ ಗುರುಗಳೇ. ಇದರ ಮಹತ್ವ ಏನು ಅನ್ನೋದಕ್ಕಿಂತ ಇದರ ಹಿನ್ನೆಲೆ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಹಿನ್ನೆಲೆ ಬರುತ್ತೆ. ಹಿನ್ನೆಲೆ ಹೇಳ್ತಾ ಹೋದಾಗ ಇದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅಂದ್ರೆ ಮಹಾಭಾರತ ಕಾಲದಲ್ಲಿ ನಡೆದಂತ ಘಟನೆ ಇದು ಮಹಾಭಾರತ. ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಇದೆ, ಕೋಲಾರ ಜಿಲ್ಲೆಯಲ್ಲಿ ಸೇರಿರ್ತಕ್ಕಂಥ ಚಿಂತಾಮಣಿ ತಾಲೂಕಿನಲ್ಲಿರ್ತಕ್ಕಂತ ಕೈವಾರ ಗ್ರಾಮ, ಕೈವಾರ ನಾರಾಯಣಪ್ಪನವರು ಅಂತ ಕೇಳಿರ್ತೀರಾ? ಕೈವಾರ ತಾತ ಅವರು ಕಾಲಜ್ಞಾನ ಬರೆದಿದ್ದಾರೆ. ಅವರು ಬರೆದಂತ ಕಾಲಜ್ಞಾನದ ಬಹಳಷ್ಟು ನಡೀತಾ ಇದೆ ಅಂತ, ಅದು ಕಾಲಜ್ಞಾನದ ಬಗ್ಗೆ ಹೋಗುತ್ತೆ. ಆ ಕೈವಾರ ತಾತನ ಒಂದು ಆ ಸನ್ನಿಧಿ ಮತ್ತು ಆ ಬೆಟ್ಟ ಏನಿದೆ, ಆ ಬೆಟ್ಟ ಏಕನಾಥಪುರ ಅಂತ ಒಂದು ಹಳ್ಳಿಯ ಹೆಸರದು ಮಹಾಭಾರತದ ಕಾಲದಲ್ಲಿ. ಅಲ್ಲಿ ಪಾಂಡವರು ಇದ್ರು, ಅಷ್ಟು ದಿನ ತಲೆಮರೆಸ್ಕೊಂಡಿದ್ರು. ಅಂದ್ರೆ ಅದು ಏನು ಅಜ್ಞಾತವಾಸ ಅಂತ ಬರುತ್ತೆ, ಅಜ್ಞಾತವಾಸದಲ್ಲಿ ಪಾಂಡವರು ತಲೆಮರೆಸ್ಕೊಂಡು ಅಲ್ಲಿ ಇದ್ರು. ಅಂದ್ರೆ ವಸ್ತ್ರಗಳನ್ನ, ವೇಷಭೂಷಣಗಳನ್ನ ಧರಿಸಿ ಕೌರವರಿಗೆ ಕಾಣದೆ ತಲೆಮರೆಸ್ಕೊಂಡಿದ್ರು ಅಂತಕ್ಕಂತ ಒಂದು ಪುರಾಣದ ಹಿನ್ನೆಲೆಯಲ್ಲಿ ಈ ಭೀಮನ ಅಮಾವಾಸ್ಯೆ ಬರುತ್ತೆ. ಯಾಕೆಂದ್ರೆ ಭೀಮ ಅಂದ ಕ್ಷಣಕ್ಕೆ ಮಹಾಭಾರತಕ್ಕೆ ಹೋಗ್ಬೇಕಾಗುತ್ತೆ ನಾವು. ಮಹಾಭಾರತದಲ್ಲಿ ಬರತಕ್ಕಂತ ಭೀಮ ಯಾರಿದ್ದಾನೆ ಅವನು, ಇದು ದೊಡ್ಡ ಕತೆ. ಇದು ಮಾತಾಡ್ತಾ ಹೋದ್ರೆ ಸುಮಾರು ಈಗ ಇದು ಅರ್ಧ ಗಂಟೆ ಎಲ್ಲ, ಒಂದ್ ಗಂಟೆ ಎಲ್ಲ, ಎರಡು ಗಂಟೆ ಆಗುತ್ತೆ. ಅದರಿಂದ ಡೀಟೇಲ್ ಆಗಿ ಹೇಳೋದಕ್ಕಿಂತ ಮುಖ್ಯಾಂಶಗಳು ಹೇಳ್ತಾ ಹೋಗ್ತಾ ಇದ್ದೀನಿ. ಮುಖ್ಯಾಂಶಗಳು ಏನು ಅಂದ್ರೆ, ಭೀಮ ಅಲ್ಲಿ ಬಂದಾದ್ಮೇಲೆ ಪಕ್ಕದ ಮನೆಯಲ್ಲಿ ಒಬ್ಬರು ಅಳತಾ ಇರ್ತಾರೆ ಹೆಣ್ಣು. ಯಾಕೆ ಅಳ್ತಿರ್ತಾಳೆ ಅಂದ್ರೆ ಅಲ್ಲಿ ಬೆಟ್ಟದ ಮೇಲೆ ಒಬ್ಬ ರಾಕ್ಷಸ ಇರ್ತಾನೆ. ಅವನ ಒಂದು ಉದ್ದೇಶ ಮತ್ತು ಅವನ ಸಂಕಲ್ಪ ಏನಿರುತ್ತೆ ಅಂದ್ರೆ ಪ್ರತಿದಿನ ಅವನಿಗೆ ಒಂದು ಬಂಡಿಯಲ್ಲಿ ಊಟ ತಗೊಂಬರೋದು, ಮತ್ತೆ ಏನು ದನಗಳು ಕರ್ಕೊಂಬರ್ತಾರೆ, ಆ ದನಗಳು ಪ್ಲಸ್ ತರತಕ್ಕಂಥ ಮನುಷ್ಯ ಪ್ಲಸ್ ಅನ್ನ ಎಲ್ಲವನ್ನು ಅವನು ಸ್ವಾಹ ಮಾಡ್ತಾ ಇದ್ದ ಅಂತ ಪುರಾಣಗಳಲ್ಲಿ ಅಥವಾ ನಮ್ಮ ಒಂದು ಕಥೆಗಳಲ್ಲಿ ಉಲ್ಲೇಖ ಇದೆ. ಹೀಗಿದ್ದಾಗ ಇವರು ಏನು ಪಾಂಡವರು ವಾಸ ಮಾಡ್ತಿರ್ತಾರೆ, ಆ ಮನೆಯ ಪಕ್ಕದಲ್ಲಿ ಇದ್ದಂಥವ್ರು ರೋದನವನ್ನು ಕೇಳಿ ಪಾಂಡವರ ತಾಯಿ ಕೇಳ್ತಾರೆ ಯಾಕೆ ಏನು ಅಂತ. ಅಯ್ಯಮ್ಮ ನಡೆದ ಆ ಕಥೆಯ ಹಿನ್ನೆಲೆಯನ್ನು ಹೇಳ್ತಾಳೆ, ಹೀಗಿದೆ ಹೀಗಿದೆ, ಆದ್ರಿಂದ ಈಗ ಆಗ್ತಿದೆ, ಆದ್ರಿಂದ ನಾನು ಅಳ್ತಿದ್ದೀನಿ, ಇವತ್ತು ನನ್ನ ಗಂಡನೇ ಹೋಗ್ಬೇಕಾಗಿರೋದ್ರಿಂದ ಇವತ್ತು ನನ್ನ ಗಂಡನ ಕಳ್ಕೊಂತೀನಿ ನಾನು, ಆದ್ರಿಂದ ನಾನು ಅಳ್ತಾ ಇದ್ದೀನಿ, ಮತ್ತೆ ನನ್ನ ಗಂಡ ಸಿಗಲ್ಲ, ರಾಕ್ಷಸ ತಿನ್ಬಿಡ್ತಾನೆ ಅನ್ನೋ ಒಂದು ಅಂಶವನ್ನ ಹೇಳಿದಾಗ ಹೌದಾ ಆಯ್ತು ಇರು ನಾನು ಬರ್ತೀನಿ ಅಂತೇಳಿ ತಾಯಿ ಬಂದು, ನಾನು ಹೇಳ್ತಾ ಇರೋದು ಮುಖ್ಯ ಅಂಶ, ಯಾಕಂದ್ರೆ ಬಿಡಿಸ್ತಾ ಹೋದ್ರೆ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಬಂದು ಭೀಮನ್ಗೆ ಹೇಳ್ತಾಳೆ, ನೋಡಪ್ಪ ಹೀಗಾಗಿದೆ, ಇಂಥ ಒಂದು ಪರಿಸ್ಥಿತಿ ಈ ಊರಲ್ಲಿದೆ, ಅದ್ರಿಂದ ಇದನ್ನ ಏನಾದ್ರೂ ಮಾಡಿ ನೀನು ತಡಿಲೇಬೇಕು ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಆಗ ಭೀಮ ಆಯ್ತು ಒಳ್ಳೇದಾಯ್ತು, ಯಾರಿದ್ದಾರೆ ಅವ್ರು ಹೋಗೋದು ಬೇಡ, ಅವ್ರ ಬದಲಿಗೆ ನಾನು ಹೋಗ್ತೀನಿ, ನಾನು ಇದನ್ನ ತಡೀತೀನಿ ಅಂದ್ಬಿಟ್ಟು ಭೀಮ ಹೋಗ್ತಾನೆ. ಹೋಗಿ ರಾಕ್ಷಸನ ಕರೀತಾನೆ, ರಾಕ್ಷಸ ಏನು ಬಂದು ನೋಡ್ತಾನೆ ಅನ್ನ ಮತ್ತು ಇದನ್ನೆಲ್ಲ. ಭೀಮ ರಾಕ್ಷಸನಿಗೆ ಅನ್ನ ಕೊಡಿದ್ರೆ ಅವನೇ ತಿಂದು ಇನ್ನಷ್ಟು ಶಕ್ತಿಶಾಲಿಯಾಗಿ ಭೀಮನ್ನ ಸಂಹಾರ ಮಾಡಿ ಆ ಏನು ಕೈವಾರ ಕ್ಷೇತ್ರದ ಬೆಟ್ಟ ಇದೆ ಆ ಗುಹೆ ಒಳಗೆ ಆ ರಾಕ್ಷಸನ ದೇಹವನ್ನಕ್ಕಿ ಬಂಡೆ ಮುಚ್ಚುತ್ತಾನೆ ಅಂತಕ್ಕಂತ ಒಂದು ಪುರಾಣದ ಹಿನ್ನೆಲೆ ಇದರಲ್ಲಿ ಇದೆ. ಇದು ಹಿನ್ನೆಲೆ ಈ ಕಥೆಗೆ. ಹೀಗಿದ್ದಾಗ ಆಗ ಏನಾಯ್ತು, ಪಕ್ಕದ ಮನೆಯ ಏನು ಯಜಮಾನ ಉಳ್ಕೊಂಡ, ಆಗ ಪತಿಯೇ ಪ್ರತ್ಯಕ್ಷ ದೈವ ಅಂತ ನಾಣ್ಣುಡಿ ಏನಿದೆ ಅದ್ರ ತಕ್ಕಂತೆ ಗಂಡ ಉಳ್ಕೊಂಡಲ್ಲ, ಅವನು ಪಾದ ಪೂಜೆ ಮಾಡಿ, ಯಾಕಂದ್ರೆ ಮನೆಗೆ ಯಜಮಾನ, ಯಜಮಾನ ಉಳ್ಕೊಂಡಾಗ ಇಡೀ ಸಂಸಾರವನ್ನ ತಗೊಂಡೋಗ್ಬೇಕಾದ ಅವನ ಕಥೆ ಇರುತ್ತೆ. ಅವನ ಒಂದು ಉದ್ದೇಶ ಅದೇ ಆಗಿರೋದ್ರಿಂದ ಅವನು ಉಳಿದ್ನಲ್ಲ ಅಂತೇಳಿ ಆ ಹೆಂಡತಿ ಯಾದವಳು ಅವನ ಪಾದ ಪೂಜೆ ಮಾಡ್ತಾಳೆ ಅಂತಕ್ಕಂಥ ಅಂಶದಲ್ಲಿ ಮಹಾಭಾರತದಿಂದ ಹುಟ್ಟಿದಂಥ ಕತೆ ಇದು. ಇವತ್ತು ಕಲಿಯುಗದಲ್ಲೂ ನಡ್ಕೊಂಡು ಬರ್ತಿದೆ. ಇವತ್ತು ಸಹ ಸಾಕ್ಷಿಯಾಗಿ ಅಮಾವಾಸ್ಯೆ, ನಾಳೆ ಏನು ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ ದಿನ ಬಹಳಷ್ಟು ಜನ ಬೆಟ್ಟಿಲಲ್ಲಿ ಹೋಗಿ ನೋಡ್ತಾರಂತೆ, ಅಲ್ಲಿ ಇನ್ನೂ ರಕ್ತ ಬರ್ತಿದೆ ಅಂತಕ್ಕಂಥ ಒಂದು ಅಂಶದ ಮೇಲೆ ಅದು ಬರ್ತಾ ಇದೆಯೋ ಇಲ್ಲೋ ಅದು ಪುರಾಣಗಳ ಉಲ್ಲೇಖ ಆಗಿದೆ. ಇದು ಹಿನ್ನೆಲೆ ಆಯ್ತು. ಓಕೆ ಗುರುಗಳೇ, ಕಾಲ್ ಓವರ್ ರೆಡಿ ಇದ್ದಾರೆ. ಅರವಿಂದಮ್ಮ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೇಡಮ್, ಮಾತನಾಡಿ ಅಮ್ಮ. ಗುರುಗಳಿದ್ದಾರೆ, ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದು, ಜೊತೆಗೆ ನೀವು ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಮಾತಾಡಿ. ಹೇಳಿ ಮಾ. ಹಲೋ ಹೇಳಿ ಹೇಳಿ ಕೇಳಿಸ್ತಿದೆ. ಹೇಳಿ ಮಾ. ಹಾ
ಜೋರಾಗಿ ಮಾತಾಡಿ ಮಾ. ಮಕ್ಕಳಿಲ್ಲ ನಿಲ್ಲುತ್ತೆ, ಇದು ಅಪಸನ್ನ ರೀತಿ ಆಗುತ್ತದೆ. ಯಾಕೆ ಊನಮ್ಮ ಏನಾಗಿದೆ, ನೀನು ಹುಟ್ಟಿದ ಒಂದು ನಕ್ಷತ್ರ ಮತ್ತು ಸಮಯ ಲಗ್ನ ಏನಿದೆ ಆ ಲಗ್ನಕ್ಕೆ ಪೂರ್ವ ಪುಣ್ಯಸ್ಥಾನ ಅಥವಾ ಸಂತಾನ ಸ್ಥಾನ ಅಂತ ನಾವೇನು ಐದನೇ ಭಾವವನ್ನು ಕರಿತೇವೆ, ಆ ಗ್ರಹಕ್ಕೆ ತೊಂದರೆ ಆಗಿರುತ್ತೆ ಮತ್ತು ಪಂಚಮ ಸ್ಥಾನ ಎಲ್ಲೋ ಡಿಸ್ಟರ್ಬ್ ಆಗಿರುತ್ತೆ. ಆದ್ದರಿಂದ ನೀನು ಒಬ್ಬ ಒಳ್ಳೆ ಜ್ಯೋತಿಷನ ಭೇಟಿ ಮಾಡಿ ಅವ್ರನ್ನ ಕೇಳಿದಾಗ ಸಂತಾನ ದೋಷ ನಿವಾರಣಾರ್ಥಾಯ ಅಂತೇಳಿ ಒಂದು ಹೋಮ ಅಥವಾ ಪೂಜೆ ಅಥವಾ ಜಪ ಮಾಡೋದ್ರ ಮೂಲಕ ನೀನು ದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿನಗೆ ಮಕ್ಕಳಾಗುತ್ತೆ. ಒಂದು ಎರಡನೇ ಪಾಯಿಂಟು, ನಾಗರ ಪಂಚಮಿ ಅಂತ ಏನು ನಾಳೆ ಬರ್ತಾ ಇದೆ, ಆವತ್ತು ಉತ್ತವನ್ನ ಸುತ್ತೋದ್ರ ಮೂಲಕ ನೀನು ಸಂಕಲ್ಪ ಮಾಡಿ ನಿನ್ನ ನಾಗನನ್ನ ಕೇಳ್ಕೊಮ್ಮ, ನಿನಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತಮ್ಮ. ಓಕೆ, ಥ್ಯಾಂಕ್ ಯು ಅರವಿಂದಮ್ಮ. ಎಸ್, ಹೇಳ್ತಾ ಇದ್ರೆ ಗುರುಗಳೇ, ಈಗ ಪಾದ ಪೂಜೆ ಮಾಡೋದಾಗಿರ್ಬೋದು, ಸೊ ಹೌದಾ ಪಾದ ಪೂಜೆ ಮಾಡ್ಬಿಟ್ರೆ ಎಲ್ಲವೂ ಕೂಡ ಉಳಿತಾಗ್ಬಿಡುತ್ತಾ ಅಂತ ಹೇಳಿ? ಖಂಡಿತ ಖಂಡಿತ. ಏನಾಗಿದೆ ಇವತ್ತಿನ ಜನರೇಷನ್ ಪಾದ ಪೂಜೆ ಅಂದ್ರೆ ಎಲ್ಲ ಬೆಚ್ಚಿ ಬೀಳ್ತಾರೆ ಮತ್ತು ನಗು ಬಾಟ್ಲಿಗೆ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಯಾರು ಮಾಡಲ್ಲ, ಕೇವಲ ಗ್ರಾಮೀಣ ಪ್ರದೇಶಗಳಲ್ಲಿ ಕರ್ನಾಟಕ ರಾಜ್ಯದ ಅಥವಾ ಇಡೀ ಭಾರತ ದೇಶದ ಕೆಲವು ಕಡೆ ಮಾಡಬಹುದಷ್ಟೇ, ಮತ್ತು ಹಳ್ಳಿಗಳಲ್ಲಿ ಕೆಲವರು ಯಾರು ಮಾಡಬಹುದು, ಯಾರು ಸಂಸ್ಕಾರವಂತರು ಅದರಲ್ಲೂ ಧರ್ಮಕ್ಕೆ ಕಟ್ಟುಪಟ್ಟು ಯಾರಿರ್ತಾರೆ ಅವ್ರು ಮಾತ್ರ ಇದನ್ನ ಮಾಡಬಹುದಾಗುತ್ತೆ, ಮತ್ತು ಕೆಲವು ಧರ್ಮಗಳಲ್ಲಿ ಕೆಲವರು ಆಚರಣೆ ಮಾಡಬಹುದಷ್ಟೇ. ಕಾರಣ ಪಾದ ಪೂಜೆ ಮಾಡಿದ್ರೆ ಖಂಡಿತವಾಗಲೂ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಎಲ್ಲೋ ಒಂದು ಭಾವನೆಗಳ ಬದಲಾವಣೆ ಆಗುತ್ತೆ ಅಂತ. ಯಾಕಂದ್ರೆ ಪ್ರತಿಯೊಂದಕ್ಕೂ ಭಾವನೆನೇ ಮುಖ್ಯ ಆಗುತ್ತೆ. ಭಾವನೆ, ನಮಗೆ ಒಳ್ಳೆ ಭಾವನೆ ಇದ್ದಾಗ ಎಲ್ಲವೂ ಒಳ್ಳೇದಾಗುತ್ತೆ ಅನ್ನೋ, ನಾವು ಯಾವುದೇ ಒಂದು ದೇವ್ರನ್ನ ಪೂಜೆ ಮಾಡಿದಾಗ ಒಳ್ಳೆ ಭಾವನೆಯಿಂದ ಮಾಡಿದಾಗ ಅದು ಖಂಡಿತ ಫಲ ಕೊಡುತ್ತೆ ಅನ್ನೋ ಒಂದು ಅಂಶ ಇರೋದ್ರಿಂದ ಇದು ಪಾದ ಪೂಜೆನೂ ಅಷ್ಟೇ, ಒಳ್ಳೆ ಭಾವನೆಯಿಂದ ಮಾಡಿದಾಗ. ಯಾಕಂದ್ರೆ ಪತಿಯೇ ಪ್ರತ್ಯಕ್ಷ ದೈವ ಅಂತ. ಇವತ್ತು ಹೆಣ್ಣಿಗೆ ಮುತ್ತೈದೆ ಅಂತ ಯಾರಿದ್ದಾಳೆ, ಐದು ಮುತ್ತುಗಳು, ನಾದವನ್ನು ಕೇಳುವ ಕಿವಿಯೋಳೆ ಒಂದು ಮುತ್ತು, ಮೂಗುತಿಯೊಂದು ಮುತ್ತು, ಅಣೆಯಲ್ಲಿ ಸಿಂಧೂರ ಒಂದು ಮುತ್ತು, ಕಾಲುಂಗರ ಒಂದು ಮುತ್ತು, ತಾಳಿಯೊಂದು ಮುತ್ತು ಅಂತ ಈ ಐದು ಸೇರಿದ್ರೆ ಮುತ್ತೈದೆ ಅಂತ. ಈ ಮುತ್ತೈದೆ ಆದಂತವಳು ಯಾವಾಗ ಮುತ್ತೈದೆ ಆಗ್ತಾಳೆ, ಅವಳು ಮದುವೆ ಆದ್ಮೇಲೆ ಮುತ್ತೈದೆ ಆಗ್ತಾಳೆ. ಆದ್ರಿಂದ ಆ ಮುತ್ತೈದೆ ಆದವಳು ಪಾದ ಪೂಜೆ, ಪ್ರತಿಯೇ ಪ್ರತ್ಯಕ್ಷ ದೈವ ಅಂತೇಳಿ ಪಾದ ಪೂಜೆ ಮಾಡಿದಾಗ ಖಂಡಿತವಾಗಲು ಆ ದಿನ ಮಾತ್ರ ಮಾಡಿದ್ರೆ. ಚಂದ್ರು ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ಚಂದ್ರು ಅವರೇ. ನಮಸ್ತೆ ಮೇಡಮ್, ಮಾತನಾಡಿ ಅಮ್ಮ, ಮಾತಾಡಿ. ಪ್ರಶ್ನೆ ಕೇಳಬಹುದು, ಭೀಮನ ಅಮಾವಾಸ್ಯೆ ಬಗ್ಗೆನೇ ಮಾತನಾಡಿ ಅಮ್ಮ. ಸರ್, ನಮ್ಗೆ ಏನ್ ಡೌಟ್ ಏನಿಲ್ಲ, ಪೂಜೆ ಮಾಡೋದು ಗೊತ್ತು, ಬಟ್ ನಾಳೆ ಗ್ರಹಣ ಬೇರೆ ಇದೆ ಅಂತ ಹೇಳ್ತಾರಲ್ವಾ, ಯಾವ ರೀತಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಅಮ್ಮ, ನಾಳೆ ಸೂರ್ಯಗ್ರಹಣ ಇದೆ ಖಂಡಿತ, ಆದ್ರೆ ಭಾರತ ದೇಶಕ್ಕೆ ಅದು ಕಾಣಲ್ಲ. ಭಾರತ ಏಷ್ಯಾ ಖಂಡ ಏನಿದೆ, ಏಷ್ಯಾ ಖಂಡ ಬಿಟ್ಟು ಉಳಿದ ಖಂಡಗಳಲ್ಲಿ ಅಂದ್ರೆ ಅಮೆರಿಕಾ, ಉತ್ತರ ಆಫ್ರಿಕಾ ಆ ಕಡೆ ಮಾತ್ರ ಕಾಣುತ್ತೆ. ಗ್ರಹಣ ನಮಗೆ ಕಾಣದೇ ಇರೋದ್ರಿಂದ ನಮ್ಮ ಧರ್ಮದಲ್ಲಿ ಆ ಒಂದು ಗ್ರಹಣ ಆಚರಣೆ ಮಾಡಬಾರದು ಅಂತಿದೆ. ಆದ್ರಿಂದ ಗ್ರಹಣದ ಸಂಕಲ್ಪವನ್ನು ಪಕ್ಕಿಟ್ಟು ನಾಳೆ ಏನು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಿದೆ, ಆ ಭೀಮೇಶ್ವರ ವ್ರತವನ್ನ ನಿಮ್ಮ ಗಂಡನ ಪಾದ ಪೂಜೆಯನ್ನ ಮಾಡೋದ್ರ ಮೂಲಕ, ನಾನೇನು ಆದೇಶ ಮಾಡ್ತಾ ಇಲ್ಲ ಮಾಡಿ ಅಂತ, ನಿಮ್ಮಲ್ಲಿ ಈ ಸಂಪ್ರದಾಯ ಬಂದಿದ್ರೆ ನೀವು ಪಾದ ಪೂಜೆ ಮಾಡಿದಾಗ, ಯಾಕಂದ್ರೆ ನಾ ದೊಡ್ಡವ್ರು ನಾವ್ ಯಾರಿದೀವಿ, ನಮಗೆ ತಾಯಿ ತಂದೆಗಳೇ ದೇವರುಗಳು ಅಂತ ಒಂದ್ ಕಡೆ ಆದಾಗ ಹೆಂಡತಿಗೆ ಗಂಡನೇ ದೇವರು ಅಂತ ಆಗೋದ್ರಿಂದ ನೀವು ಪಾದ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನತಕ್ಕಂಥ ಭಾವನೆ ನಮ್ಮ ಧರ್ಮದಲ್ಲಿ ಇದೆ, ಆದ್ರಿಂದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪಾದಕ್ಕೆ ಅಧಿಪತಿ ಗ್ರಹಗಳಲ್ಲಿ ಕೇತು, ಕೇತು ಮೋಕ್ಷಕಾರಕ ಮತ್ತು ಧರ್ಮಕಾರಕ, ಆದ್ರಿಂದ ನಿಮಗೆ ನಿಜವಾಗ್ಲೂ ಮೋಕ್ಷ ಸಿಗುತ್ತೆ ಅನ್ನೋ ಸಂಕಲ್ಪದಲ್ಲಿ ಈ ಶಾಸ್ತ್ರವನ್ನ ನಮ್ಮ ಧರ್ಮದಲ್ಲಿ ಅಳವಡಿಸಿದಾರಮ್ಮ. ಆದ್ರಿಂದ ದಯವಿಟ್ಟು ನಾಳೆ ಪಾದ ಪೂಜೆ ಮಾಡಿ ಗ್ರಹಣನ ಪಕ್ಕಿಡಿ. ಓಕೆ, ಥ್ಯಾಂಕ್ ಯು ಅಮ್ಮ. ಎಸ್ಸಿದೀಗ ಮತ್ತೊಬ್ರು ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ, ಜ್ಯೋತಿಷಿಗಳಾದ ನಾಗರಾಜ್ ಶರ್ಮಾ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಗಳೇ. ಈಗ ನೀವು ಹೇಳ್ಬಿಡಿ, ನಾಳೆ ಒಂದು ಭೀಮನ ಅಮಾವಾಸ್ಯ ಇದೆ, ಇದರ ಮಹತ್ವ ಏನು, ಹಿನ್ನೆಲೆ ಏನು ಅಂತ ಹೇಳಿ. ವಿಶೇಷವಾಗಿ ಹಿಂದೆ ಋಷಿ ಮುನಿಗಳೆಲ್ಲರೂ ಕೂಡ ಒಂದೊಂದು ವಿಶೇಷತೆಯನ್ನ ಒಂದೊಂದು ಪ್ರತ್ಯೇಕವಾಗಿ ನಮ್ಮ ಧಾರ್ಮಿಕ ಅಥವಾ ಸನಾತನ ಧರ್ಮದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ನಾವು ಒಂದೊಂದು ಪೂಜೆ ಪುನಸ್ಕಾರಗಳು ಕೂಡ ಅಥವಾ ನಮ್ಮ ಭಾರತ ಸಂಸ್ಕಾರದಲ್ಲಿ ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಗೊತ್ತಿದ್ದೋ ಗೊತ್ತಿದ್ದೋ ತಪ್ಪು ಮಾಡ್ತೀವಿ ಒಂದು. ಎರಡನೇದಾಗಿ ನಾವು ಎಲ್ಲಾ ದಿವಸ ನಾವು ಕೆಲಸ ಕೆಲಸ ಅಂತ ಕೂತ್ಕೊಂಡ್ರೆ ನಾವು ಯಾವುದೇ ರೀತಿಯಾದಂತ ಒಂದು ಕೈಂಕರ್ಯಗಳಲ್ಲಿ ತೊಡಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ವಿಶೇಷವಾಗಿ ಒಂದೊಂದು ಪೂಜೆಗಳನ್ನ ಮಾಡಿದ್ರು.
ಹಿಂದೆ ಯಾವಾಗ್ಲೂ ಏನಾಗ್ತಾ ಇತ್ತು ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಕೆಲಸದಲ್ಲಿ ಬಿಜಿ ಆಗಿರ್ತಕ್ಕಂಥದ್ದು, ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಹಾಗೆ ಇರತಕ್ಕಂಥದ್ದು ಯಾವ್ದು ಮನೆ ಕುಟುಂಬ ಒಂದು ಯಾವುದೇ ರೀತಿ ಅಡಜ್ಮೆಂಟ್ ಇಲ್ಲ. ಅದಕ್ಕೋಸ್ಕರವಾಗಿ ಏನ್ ಮಾಡಿದ್ರು, ಒಂದೊಂದು ವಿಶೇಷ ಪೂಜೆಗಳನ್ನ ಹೇಳಿದ್ರು. ಇಲ್ಲೂ ಕೂಡ ವಿಷಯ ಒಂದು ಈ ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಒಂದು ಪೂರ್ಣ ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಅಮಾವಾಸ್ಯ ದಿವಸದಲ್ಲಿ ಭೀಮೇಶ್ವರ ಜನವ್ರತ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ವಿಶೇಷವಾಗಿ ಪೂಜೆಯನ್ನು ಮಾಡಿದ್ರು. ಯಾತಕ್ಕಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಹಿಂದೆ ಪುರಾಣಗಳ ಕಥೆಗಳಲ್ಲಿ ಹೇಳ್ತಾರೆ, ಕಥೆಗಳಲ್ಲಿ ಒಂದು ಸ್ತ್ರೀಗೆ ದೀರ್ಘ ಸೌಮಂಗಲ್ಯ ಕೊಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಪತಿಯನ್ನ ಪತಿಯೇ ಪರದೈವ ಅಂತ ಹೇಳಿ ಪೂಜೆಯನ್ನು ಮಾಡೋದಕ್ಕೋಸ್ಕರವಾಗಿ ಪತಿ ಪೂಜೆ ಅಂತ ಹೇಳ್ತಕ್ಕ ಪತಿ ಸಂಜೀವನಿ ಅಂತಾನೆ ಹೇಳ್ತಾರೆ ಇದಕ್ಕೆ. ಅಂತ ವಿಶೇಷವಾಗಿದ್ದ ಪೂಜೆ ಮಾಡೋದಕ್ಕೋಸ್ಕರವಾಗಿ ವಿಶೇಷವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಕಥೆಗಳು ಬೇಕಾದಷ್ಟಿದೆ. ಹಾಗೆ ಸಾವಿತ್ರಿ ಕೂಡ ಮಾಡಿರ್ತಕ್ಕಂಥದ್ದು, ಸತಿ ಸಾವಿತ್ರಿ ಆಗಿರ್ತಕ್ಕ ಅವಳು ಕೂಡ ಇದು ಪೂಜೆಯನ್ನು ಮಾಡಿದ್ಲು. ಅದು ಮಾಡೋದ್ರಿಂದ ಸಂಪೂರ್ಣವಾಗಿ ಅವಳಿಗೆ ಎಲ್ಲಾ ರೀತಿಯಾದ ಒಂದು ಸುಖ ಶಾಂತಿಯನ್ನು ಕೊಡಬೇಕು ಸಿಗತ್ತೆ ಅಂತ ಹೇಳ್ತಕ್ಕಂಥ ಒಂದು ಇದಕ್ಕೋಸ್ಕರವಾಗಿ ಪೂಜೆ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡು ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದಾಗಿದೆ. ಇನ್ನು ಪೂಜಾ ವಿಧಾನಗಳಲ್ಲಿ ಯಾವ ತರ ಮಾಡಬೇಕು ಅಂತ ಬೇಕಾದ್ರೆ ಅದನ್ನ ಒಂದು ಒಂದು 15 ಕ್ಲಿಪ್ಪಿಂಗಲ್ಲಿ ಬೇಕಾದ್ರೆ ನಾವು ಅದನ್ನ ತೋರಿಸ್ಕೊಡ್ತೀನಿ, ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ಅದನ್ನ ನೋಡ್ತಕ್ಕಂಥದ್ದು ಯಾರು ನಾಳೆ ಬೆಳಗ್ಗೆ ಎದ್ದು ಯಾರು ಪೂಜೆ ಮಾಡಬೇಕು ಅಂತಿದ್ದಾರೋ ಸಂಗ್ರಹವನ್ನು ಮಾಡಿ ಇಟ್ಕೊಂಡು ಇದನ್ನು ಪೂಜೆಯನ್ನು ಪ್ರಾರಂಭ ಮಾಡಿದರೆ ನಾವು ಯಾವ ರೀತಿಯಾಗಿ ಇಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿರ್ತೀವೋ ಅದೇ ರೀತಿಯಾಗಿ ನಾಳೆ ನಮ್ಮ ನ್ಯೂಸ್ ಎಕ್ಸ್ ಚಾನಲ್ಲೇ ಯೂಟ್ಯೂಬಲ್ಲಿ ಬರುತ್ತೆ, ಅದನ್ನ ನೋಡ್ಕೊಂಡು ನೋಡಿಬಿಡಬೇಕಾದ್ರೂ ಕೂಡ ಪೂಜೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಒಂದು 15-20 ನಿಮಿಷ ಬೇಕಾದ್ರೆ ನಾನು ಪೂಜೆ ಮಾಡಿ ತೋರಿಸ್ಕೊಡ್ತೀನಿ. ಓಕೆ ಗುರುಗಳೇ, ಕಾಲರ್ ಒಬ್ಬರು ರೆಡಿ ಇದ್ರೆ ಮಾತನಾಡೋಣ. ಮಂಜುಳಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಮಾತನಾಡಿ ಅಮ್ಮ, ಪ್ರಶ್ನೆಗಳು ಕೇಳಬಹುದು. ಮಾತನಾಡಿ, ಕೇಳಿಸ್ತಾ ಇದೆ. ಹೇಳಿ. ಗುರುಗಳಿದ್ದಾರೆ. ಗುರುಜಿ ಹೇಳಿ ಹೇಳಿ. ಅದೇ ಇದು ನಮ್ಗೆ ಗ್ರಹಣ ಏನು ಪ್ರಾಬ್ಲಮ್ ಇಲ್ವಾ ಗುರುಜಿ? ಏನಮ್ಮ ಇಲ್ಲ ಇಲ್ಲ ಇಲ್ಲ, ಗ್ರಹಣ ನಮ್ಮ ದೇಶಕ್ಕೆ ಕಾಣಲ್ಲ, ಕಾಣದೇ ಇರೋದ್ರಿಂದ ನಾವು ಅದರ ಬಗ್ಗೆ ಆಚರಣೆ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಪೂಜೆ ಪುರಸ್ಕಾರಗಳು ಏನಿದೆ ಅದನ್ನ ಖಂಡಿತ ಮಾಡ್ಕೊಂಡು ಹೋಗ್ಬೋದು. ನಾವು ಮನೆಯಲ್ಲಿ ಇದ್ದಾರೆ ಗಂಡಸರು, ಆದ್ರೆ ನಾವು ಅವ್ರಿಗೆ ಭೀಮ್ ಅಮಾವಾಸ್ಯೆ ಪೂಜೆ ಏನು ಯಾವತ್ತು ಮಾಡಿಲ್ಲ. ಸ್ನಾನ ಮಾಡ್ತಾರೆ, ದೇವ್ರ ಪೂಜೆ ಮಾಡಿದ್ಮೇಲೆ ಅವ್ರಿಗೆ ಕಾಲ್ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಒಂದ್ ತಗೋತಿದ್ವಿ ಅವ್ರ ಹತ್ರ ಯಾವಾಗೂ. ಅಷ್ಟೇ ಸಾಕು? ಅದೇ ಪಾದ ಪೂಜೆ ಅಂದ್ರೆ ನೀರಾಕಿ ಹಾಲಾಕಿ ಪಂಚಾಮೃತ ಅಭಿಷೇಕದಲ್ಲಿ ಅಭಿಷೇಕ ಮಾಡ್ಬೇಕು ಅಂತ ಏನ್ ಬರಲ್ಲಮ್ಮ, ಕೇವಲ ಪಾದ ಸ್ಪರ್ಶ ಮಾಡಿ ನೀವು ನಮಸ್ಕಾರ ಮಾಡಿದ್ರೆ ಅಷ್ಟೇ ಸಾಕು. ನಾನು ಆಗ್ಲೇ ಹೇಳದಂಗೆ ಪಾದಕ್ಕೆ ಕೇತು ಅಧಿಪತಿ, ಆದ್ರಿಂದ ಮೋಕ್ಷ ಸಿಗುತ್ತೆ ಅನ್ನೋ ಅರ್ಥದಲ್ಲಿ. ಆಮೇಲೆ ನೀವ್ ಯಾಕೆ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ನಮ್ಮ ಮುಂದಿನ ಸಂತತಿ ಏನಿದೆ, ನಮ್ಮ ಮುಂದಿನ ಜನರೇಷನ್ ಏನಿದೆ, ಅವರಿಗೆ ಈ ಧರ್ಮಗಳ ಬಗ್ಗೆ ಸ್ವಲ್ಪ ಆದರೂ ಅಂಜಿಕೆ ನಂಬಿಕೆ ಇವೆಲ್ಲ ಬರಲಿ ಅನ್ನೋ ಅರ್ಥದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಮ್ಮ. ಇದೆಲ್ಲ ಇನ್ನೂ ಉಳಿದಿರ್ಲಿ ಅಂತ, ನಾವಿರೋವರೆಗೂ ಧರ್ಮಶಾಸ್ತ್ರ ಉಳಿದಿರ್ಲಿ ಅಂತ. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ. ಎಸ್ ಗುರುಗಳು, ಈಗ ನಾನು ಆವಾಗ್ಲಿ ನಿಮ್ಮ ಹತ್ರ ಕೇಳಿದೆ, ನಾಳೆ ಒಂದಿನ ಪೂಜೆ ಮಾಡ್ಬಿಟ್ರೆ ಸಾಕು ಎಲ್ಲ ಸರಿ ಹೋಗ್ಬಿಡತ್ತಾ, ಏನ್ ಸಮಸ್ಯೆಗಳಿದ್ರೆ ಸರಿ ಹೋಗ್ಬಿಡತ್ತಾ ಅಂತ ಹೇಳಿ, ಏನ್ ಹೇಳ್ತೀರ ಇದ್ರ ಬಗ್ಗೆ? ಇಲ್ಲ, ನಾಳೆ ಒಂದ್ ದಿವಸ ಮಾಡ್ಬಿಟ್ರಿ ಅಂತಲ್ಲ, ನಾಳೆ ಮಾಡ್ತಕ್ಕಂತ ಪೂಜೆಗೆ ನಾನು ಹಿನ್ನೆಲೆ ಹೇಳಿದ್ದೀನಿ. ಜ್ಯೋತಿರ್ಭೀಮೇಶ್ವರ ವ್ರತ ಅಂದ್ರೆ ಏನು? ಭೀಮ ಮತ್ತು ರಾಕ್ಷಸ ಸಂಹಾರ, ಆ ಗಂಡ ಉಳ್ಕೊಂಡಿದ್ದು ಅದಕ್ಕೆ ಪಾದ ಪೂಜೆ ಮಾಡಿದ್ದು ಅಂತ. ನಾಳೆ ಒಂದಿನ, ನಾಳೆ ಅಮಾವಾಸ್ಯೆ ಪರ್ವ ದಿನ ಆದ್ದರಿಂದ ವಿಶೇಷವಾಗಿ ಒಳ್ಳೆಯ ಅನುಗ್ರಹ ಸಿಗುತ್ತೆ, ಬೇಗ ರಿಸಲ್ಟ್ ಬರುತ್ತೆ ಅನ್ನೋ ಅರ್ಥದಲ್ಲಿ ನಾಳೆ ಒಂದಿನ ಮಾಡಬೇಕು ಅಂತ ಹೇಳೋದಷ್ಟೇ. ಆದರೆ ಪ್ರತಿದಿನ ಬೆಳಗ್ಗೆ ಎದ್ದು ಎದ್ರೆ 7 ಗಂಡಾಂತರ ಇರುತ್ತಂತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಎದ್ರೆ 7 ಗಂಡಾಂತರ ಇರುತ್ತೆ. ಆ 7 ಗಂಡಾಂತರಗಳು ಕಳಿಯೋದಕ್ಕೆ, ಕಳೆದು ನಾವು ಉಳಿಯೋದಕ್ಕೆ, ನಮಗೆ ಸಿಗತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಿಗತಕ್ಕಂಥದ್ದು ಗಂಡ. ನಾನು ಹೇಳ್ತಾ ಇರೋದು ದಂಪತಿಗಳಾಗಿದ್ರೆ ಮಾತ್ರ. ಆದ್ರಿಂದ ಗಂಡನ ಪಾದ ಪೂಜೆಯನ್ನು ಮಾಡಿ ನಂತರ ಮನೆ ದೇವರು, ನಂತರ ಹಿರಿಯರು ಅಂತ ಯಾರು, ಮತ್ತೆ ಅತಿಥಿಗಳು, ನಂತರ ಗುರುಗಳು, ಈ ತರ ಪಾದ ಪೂಜೆಗೆ, ಪಾದ ಪೂಜೆ ಅನ್ನೋದಕ್ಕಿಂತ ಪಾದಕ್ಕೆ ನಮಸ್ಕಾರ ಮಾಡೋದು. ನಮ್ಮ ಹಿರಿಯರು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರೋದೇ ಇದು. ಯಾಕೆ ಈಗ ನಾವು ನೋಡ್ತಿದ್ದೀವಿ, ಸಾಮಾನ್ಯವಾಗಿ ದೊಡ್ಡ ದೊಡ್ಡವರೆಲ್ಲ ಬೇರೆ ಇನ್ನೂ ದೊಡ್ಡ ದೊಡ್ಡವರಿಗೆ ನಮಸ್ಕಾರ ಮಾಡ್ತಿರ್ತಾರೆ, ನಾವು ಚಿಕ್ಕವ್ರು ನೋಡ್ತಿದ್ದಾಗ. ಅಂದ್ರೆ ಈ ನಮಸ್ಕಾರದಲ್ಲಿ ತನ್ನದೇ ಆದ ಒಂದು ಅರ್ಥ ಇದೆ, ಹಿನ್ನೆಲೆ ಇದೆ. ಗ್ರಹಗಳ ವಾಸಸ್ಥಾನ ಇಡೀ ಮಾನವನ ಶರೀರದಲ್ಲಿ ಇದ್ದಾಗ ಆ ಗ್ರಹಗಳಲ್ಲಿ ಕೇತು ಪಾದಕ್ಕೆ ಅಧಿಪತಿಯಾಗಿರೋದ್ರಿಂದ, ಕೇತು ಮೋಕ್ಷಕಾರಕನಾಗಿರೋದ್ರಿಂದ ಮೋಕ್ಷ ಸಿಗಲಿ, ಒಳ್ಳೆಯದಾಗಲಿ ಅನ್ನೋ ಅಂಶದಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿ ಅಂತ ಹೇಳೋದು. ಆ ನಮಸ್ಕಾರ ಮಾಡಿದಾಗೇ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ, ಇನ್ನು ಪಾದ ಪೂಜೆ ಮಾಡಿದ್ರೆ ಏನು, ಶಿವನಿಗೆ ಯಾವ ರೀತಿ ನೀವು ಪಂಚಾಮೃತ ಅಭಿಷೇಕ ಮಾಡ್ತೇವೆ ಅಥವಾ ಯಾವುದೇ ಒಂದು ದೇವರಿಗೆ ಯಾವ ರೀತಿ ನಾವು ಅಭಿಷೇಕ ಮಾಡ್ತೇವೆ, ಆ ರೀತಿ ಅಭಿಷೇಕದ ಮೂಲಕ ಪಾದವನ್ನು ತೊಳೆದು
ಆ ಪಾದಕ್ಕೆ ನಮಸ್ಕಾರ ಮಾಡಿ ವಿಭೂತಿ ಅರಿಶಿನ ಕುಂಕುಮ ಹೂವು ಕಡ್ಡಿ ಕೃಪ ಎಲ್ಲವನ್ನು ನಡೆಸೋದು ನಮಸ್ಕಾರ ಮಾಡಿದ್ರೆ ಕೇವಲ ದೇವರ ಪೂಜೆ ಮಾಡಿದ್ರೆ ಎಷ್ಟೆಲ್ಲ ನಾವು ನಿರೀಕ್ಷೆ ಪಡ್ತೇವೋ ಆ ನಿರೀಕ್ಷೆಯನ್ನು ಪಾದ ಪೂಜೆಯಲ್ಲಿ ಪಡಬಹುದು ಅಂತ. ಯಾಕಂದ್ರೆ ಎಲ್ಲವೂ ನಿರೀಕ್ಷೆಯ ಮೇಲೆ ನಿಂತಿರುತ್ತೆ, ಅದನ್ನ ಒಳ್ಳೇದಾಗುತ್ತೆ ಅನ್ನೋ ಸಂಕಲ್ಪದಲ್ಲಿ ನಾಳೆ ಒಂದೇ ದಿನಲ್ಲ ಮುಂದಿನ ದಿನಗಳಲ್ಲಿ ಮಾತನಾಡೋಣ. ಮುಂದೆ ಯಾವ ರೀತಿ ಪೂಜೆ ಮಾಡೋದು ಏನು ಅಂತ ಹೇಳಿ ಎಸ್ ವೀಕ್ಷಕರೇ, ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆ ಮಾಡಿದ್ರೆ ಸೂಕ್ತ, ಹಿನ್ನೆಲೆ ಏನು, ಕಂಪ್ಲೀಟ್ ಆಗಿ ಎಲ್ಲಾ ಡೀಟೇಲ್ಸ್ ಗಳನ್ನ ಕೂಡ ನಮ್ಮ ಗುರುಗಳು ಕೊಡ್ತಾ ಹೋಗ್ತಾ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಮಂಜುಳಾ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ಮಂಜುಳಾ ಅವರೇ. ಮಾತನಾಡಿ, ಪ್ರಶ್ನೆ ಕೇಳಿ. ಗುರುಗಳೇ ನಮಸ್ಕಾರ. ನಮಸ್ತೆ ಹೇಳಿ. ನಾನು ನಂಜನಗುಡಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಪಾದ ತೊಳೆದು ಪೂಜೆ ಮಾಡೋ ಪದ್ಧತಿ ಇಲ್ಲ. ನಾವು ಬರೀ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಅವ್ರಿಗೆ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀವಿ. ಖಂಡಿತ. ಅದಕ್ಕೆ ಈಗ ಹೊಸದಾಗಿ ಏನಾರು ನೀವು ತೋರಿಸ್ತಾ ಇದ್ರಲ್ಲ, ಆ ತರ ಮಾಡ್ಬೇಕಾ ಏನು ಅಂತ ಕೇಳಕ್ಕೆ ಫೋನ್. ಇಲ್ಲ, ನಾ ಅದೇ ಹೇಳಿದೆ, ಎಲ್ಲ ಅವರವರ ಭಾವನೆಗಳೇ ಬಿಟ್ಟಿದ್ದು. ನೀವು ಪಾದನ ಪಂಚಾಮೃತ ಅಭಿಷೇಕದ ಮೂಲಕ ತೊಳಿಲೇಬೇಕಂತ ಏನಿಲ್ಲ. ನಿಮಗೆ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತಕ್ಕಂತ ಒಂದು ಜ್ಞಾನ ಇದೆಯಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ನೀವು ಕೇವಲ ನಿಮ್ಮ ನಿಮ್ಮ ಹಿಂದಿನಿಂದ ಏನ್ ಮಾಡ್ಕೊಂಡ್ಬಂದಿದ್ರೆ ಅದನ್ನೇ ಮಾಡ್ಕೊಂಡೋಗಿ ಸಾಕು. ಮಧ್ಯದಲ್ಲಿ ನೀವು ಎಕ್ಸ್ಟ್ರಾ ಏನೋ ಮಾಡಕ್ ಹೋದ್ರೆ ಅದು ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ನಾವು ಮದುವೆ ಆದ ವರ್ಷ ಮಾತ್ರ ಮಾಡಿದೀವಿ ಆತರ. ಇವಾಗ ಎಲ್ಲ ಕಂಟಿನ್ಯೂ ಆಗಿ ವರ್ಷ ವರ್ಷ ಮಾಮೂಲಿ ಪೂಜೆ ಮಾಡ್ಬಿಟ್ಟು ಅವ್ರ ನಮಸ್ಕಾರ ಮಾಡೋದು ಇಟ್ಕೊಂಡಿದ್ದೀವಿ. ಖಂಡಿತ ಖಂಡಿತ. ಹಂಗ್ ಮಾಡಿದಾಗ ಏನಾಗುತ್ತೆ, ಪೂಜೆ ಮಾಡ್ಬೇಕು ಗುರುಗಳೇ. ಹೌದೌದು, ಖಂಡಿತ. ನೀವು ಹಂಗೆ ಮಾಡಿದಾಗ ನಿಮ್ಮ ಗಂಡ ಮತ್ತು ನಿಮ್ಮ ಆಯಸ್ಸು ಜಾಸ್ತಿ ಆಗೋದ್ರ ಜೊತೆಯಲ್ಲಿ ಅಭಿವೃದ್ಧಿಯೂ ಆಗುತ್ತೆ, ಸಂಕಲ್ಪ ಒಳ್ಳೇದಿರುತ್ತೆ, ನಿಮ್ಮ ಮಕ್ಕಳು ಇದನ್ನು ಫಾಲೋ ಮಾಡೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ, ಕುಟುಂಬದಿಂದ ಕುಟುಂಬಕ್ಕೆ, ಕುಟುಂಬದಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಅರ್ಥದಲ್ಲಿ ನಮ್ಮ ಸನಾತನ ಧರ್ಮ ನೀತಿ ಇದೆಯಮ್ಮ, ಅದರಿಂದ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ. ಎಸ್ ಗುರುಗಳೇ, ನೀವು ಇವಾಗ ಯಾವ ರೀತಿ ಪೂಜೆ ಮಾಡಬೇಕು, ಜೊತೆಗೆ ಯಾವಾಗ ಪೂಜೆ ಮಾಡಬೇಕು, ಇದರ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತಾ ಹೋಗಿ. ಗೊತ್ತಿಲ್ಲ ಕೆಲವ್ರಿಗೆ, ಏನೋ ಎಲ್ಲರೂ ಆಚರಣೆ ಮಾಡ್ತಾರೆ ಅಂತ ಹೇಳಿ ನಾಳೆ ಒಂದಿನ ನೋಡಿ ಕೆಲವ್ರು ಕೇಳ್ತಾ ಇದ್ರೆ ಹೇಗೆ ಮಾಡಬೇಕು, ನೀರಲ್ಲಿ ಪೂಜೆ ಮಾಡಬೇಕಾ ಅಥವಾ ಪಂಚಾಮೃತ ಇಡಬೇಕಾ ಏನು ಅಂತ ಹೇಳಿ ಸಾಕಷ್ಟು ಕನ್ಫ್ಯೂಷನ್ ಇದೆ. ಎಕ್ಸ್ಪ್ಲೈನ್ ಮಾಡಿ ಗುರುಗಳೇ. ಯಾವತ್ತೂ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಕೆಲವೊಂದು ವಿಧಿವಿಧಾನಗಳನ್ನ ಹೇಳ್ತಾರೆ. ಇವತ್ತು ನಾವು ಇವತ್ತು ಕೂತ್ಕೊಂಡಿರ್ತಕ್ಕಂಥದ್ದು ಅಮಾವಾಸ್ಯ ದಿವಸದಲ್ಲಿ ಭೀಮೇಶ್ವರ ವ್ರತ ಅಂತ ಹೇಳ್ತಕ್ಕಂಥ ವ್ರತ. ಇಲ್ಲಿ ಪ್ರಧಾನ ದೇವತೆ ಆಗಿರ್ತಕ್ಕಂಥದ್ದು ಜ್ಯೋತಿ, ಬೆಳಕು ಅಂತ ಹೇಳ್ತಕ್ಕಂಥದ್ದು, ಬೆಳಕಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ. ಅದಕ್ಕೋಸ್ಕರ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ. ಹಿಂದೆ ಪರಶಿವನಿಂದ ಪಾರ್ವತಿ ಈ ಒಂದು ಪೂಜೆಯನ್ನು ಮಾಡಲ್ಪಟ್ಟಳು. ಅದಾದ ನಂತರದಲ್ಲಿ ಪಾರ್ವತೀ ದೇವಿಯಿಂದ ಇನ್ನೊಂದು ಬ್ರಾಹ್ಮಣ ಸ್ತ್ರೀಯಗೆ ಅದನ್ನ ವಿಶೇಷವಾಗಿ ಅಧಿಕಾರ ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಯಾಕಂತಂದ್ರೆ ಹಿಂದೆ ಒಂದು ಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಏನಾಗುತ್ತೆ, ಸಮೃದ್ಧಿ ಆಗಿರ್ತಕ್ಕಂಥ ರಾಜಭಾರ ನಡೀತಾ ಇದೆ. ಮಾರ್ಜಿತ ಅಂತ ಒಬ್ಬ ಮಹಾರಾಜ ಇರ್ತಾನೆ, ಅವನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ. ಆ ಮಗನಿಗೆ ಯಾವುದೋ ಒಂದು ಕಾರಣದಿಂದಾಗಿ ಅಪಮೃತ್ಯು ಬಂದ್ಬಿಡುತ್ತೆ, ಅಂದ್ರೆ ಪ್ರಾಣವನ್ನು ಬಿಟ್ಬಿಡ್ತಾನೆ. ಅವನಿಗೆ ಇನ್ನೊಬ್ಬ ಮಗಳು ಕೂಡ ಇರ್ತಾಳೆ, ಮತ್ತೊಂದು ಮಗನು ಇರ್ತಾನೆ. ಮೂರು ಜನ ಇದ್ದಾಗ ಇವನು ಒಂದು ವಿಚಾರ ಮಾಡ್ತಾನೆ, ಹೇಗೆ ಅಂತಂದ್ರೆ ಆ ಸತ್ವಾಗಿರ್ತಕ್ಕಂಥ ಮಗುವಿಗೆ ಅಥವಾ ಹುಡುಗನಿಗೆ ಯಾರಾದರೂ ಒಬ್ಬ ತನ್ನ ಮಕ್ಕಳನ್ನು ತನ್ನ ಮಗಳನ್ನು ದಾರ ಎರೆದು ಕೊಟ್ಟರೆ, ಮದುವೆ ಮಾಡಿ ಕೊಟ್ಟರೆ, ಅವರಿಗೆ ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥ ಅರ್ಧ ರಾಜ್ಯವನ್ನು ನಿಮಗೆ ಕೊಡ್ತೇನೆ ಅಂತೇಳಿ ಡಂಗೂರ ಹೊಡಿಸ್ತಾನೆ. ಹೀಗಿರುವಾಗ ಒಬ್ಬ ಬ್ರಾಹ್ಮಣನಿಗೆ 7 ಜನ ಮಕ್ಕಳಿರ್ತಾರೆ. ಪಾಪ ಅವಾಗಿನ ಕಾಲದಲ್ಲಿ 15-20-30 ಜನ ಮಕ್ಕಳಿರ್ತಿದ್ರು ಬಿಡಿ, ಅವನಿಗೆ 7 ಜನ ಮಕ್ಕಳಿದ್ರು. 7 ಜನ ಮಕ್ಕಳಿದ್ರೆ ಕೊನೆಯ ಒಬ್ಬ ಮಗಳನ್ನ ಅವನು ನೋಡ್ತಾ ಇರ್ತಾನೆ, ಹಾಗೆ ತನ್ನ ನಿತ್ಯ ಮಾಡ್ತಕ್ಕಂಥ ಕೆಲಸವನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗಿರುವಾಗ ಅವನೇ ಮಾಡ್ತಾನೆ, ಡಂಗುರು ಹೊಡೆದಿದ್ದು ಕೇಳ್ತಾನೆ, ನಾವೆಲ್ಲ ಬಡಸ್ತಿಯಲ್ಲಿ ಅನ್ನಕ್ಕೆ ಊಟಕ್ಕೆ ಇವತ್ತು ಎಲ್ಲರೂ ಕೂಡ ಚಿಂತಾಕ್ರಾಂತರಾಗಿ ಭಿಕ್ಷೆ ಬೆಳೀತಾ ರೀತಿಯಲ್ಲಿ ಇದ್ದೀವಿ, ಭಿಕ್ಷೆದನ್ನ ಜೀವನ ಮಾಡ್ತಾ ಇದ್ದೀವಿ, ನಮ್ಗೆ ಯಾವುದೇ ರೀತಿಯ ಆಧಾರ ಇಲ್ಲ, ಏನ್ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಯೋಚನೆ ಬರ್ತದೆ. ಮನುಷ್ಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸ್ವಾರ್ಥ ಅನ್ನೋದು ಇಲ್ಲಿ ನಾವು ನೋಡ್ಕೋಬಹುದು. ಆಗ ಆ ಬ್ರಾಹ್ಮಣ ತಮ್ಮ ಯೋಚನೆ ಮಾಡ್ತಾನಂತೆ, ನನ್ನ ಒಂದು ಮಗಳನ್ನ ಕೊನೆಯ ಮಗಳನ್ನ ತಗೊಂಡೋಗ್ಬಿಟ್ಟು ಅವಳಿಗೆ ದಾರ ಎರೆದು ಕೊಟ್ರೆ ನಮಗೆ ಅರ್ಧ ರಾಜ್ಯ ಸಿಕ್ಕತ್ತೆ, ನಮಗೆ ಸಂಪೂರ್ಣವಾಗಿ ನಮ್ಮ ಜೀವನ ನಡೆಯತ್ತೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೋಗ್ಬಿಟ್ಟು ಮಗಳ ಹತ್ರ ಹೋಗಿ ಹೇಳ್ತಾನೆ. ಆದ್ರೆ ಅವಾಗಿನ ಕಾಲ ತಂದೆ ಹೇಳಿದ್ದನ್ನೇ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ, ಅದಕ್ಕೋಸ್ಕರ ತಂದೆ ಮಾತನ್ನು ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ, ಆಯ್ತು ಅಂತ ಒಪ್ಕೊಂತಾಳೆ. ಅಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣನ ಪತ್ನಿ ಹೇಳ್ತಾಳಂತೆ, ಸ್ವಾಮಿ ನಾವು ನನ್ನ ಮಗಳನ್ನ ಯಾವ್ದಾದ್ರು ಒಂದು ಕುಂಟ ಆಗಿರ್ಬೋದು, ಕುರುಡ ಆಗಿರ್ಬೋದು, ಹೆಳವ ಆಗಿರ್ಬೋದು, ಮೂಗ ಆಗಿರ್ಬೋದು, ಏನೂ ಇಲ್ಲದೆ ಇರ್ಬೋದು, ಅವನ ಒಂದು ಪ್ರಾಣ ಇದೆ ಅಂತಂದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡ್ಬೋದು, ನಿಸ್ತೇಜವಾಗಿರ್ತಕ್ಕಂಥ ಒಂದು ಹೆಣಕ್ಕೆ ಮದುವೆ ಮಾಡಿದ್ರೆ ಏನ್ ಸಿಗತ್ತೆ ಸ್ವಾಮಿ ನಮಗೆ,
ನನ್ನ ಮಗಳನ್ನ ಇದನ್ನ ಮಾಡ್ದಂಗೆ ಆಗತ್ತಲ್ಲ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ಹೇಳ್ತಾನಂತೆ, ನಮ್ಮ ಎಲ್ಲ ಕುಟುಂಬದ ಸಂಪೂರ್ಣವಾಗಿದ್ದಕ್ಕಂಥ ಜವಾಬ್ದಾರಿಗೋಸ್ಕರ ಒಂದು ಮಗಳು ನಮಗೆ ಹುಟ್ಟಿಲ್ಲ ಅಂತ ನಾವು ಅವಳಿಗೆ ಮದುವೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಅವಳನ್ನು ಮದುವೆ ಮಾಡಿ ಕೊಡ್ತಾನೆ. ಹತ್ತು ಕರೆದು ಮಾಡಿ ಎಲ್ಲ ಮಾಡಿಬಿಟ್ಟು ತನ್ನ ಮದುವೆ ಮಾಡಿ ಕೊಡ್ತಾನೆ. ಮದುವೆ ಮಾಡಿ ಕೊಟ್ಟಂಥದಲ್ಲಿ ಆ ರಾಜನಿಗೆ ರಾಜ ಸೌರಾಷ್ಟ್ರ ರಾಜ ಬಂದುಬಿಟ್ಟು ಇವನಿಗೆ ಅರ್ಧ ರಾಜ್ಯವನ್ನು ಕೊಡ್ತಾನೆ. ರಾಜ್ಯವನ್ನು ಕೊಟ್ಟು ಈ ಕಡೆ ಧರ್ಮದ ತನ್ನ ಎಲ್ಲ ರೀತಿಯಾದಂಥ ಕಾರ್ಯ ಕೈಂಕರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಹೀಗಿರುವಾಗ ಒಂದಿನ ಅಲ್ಲಿ ಅಲ್ಲಿ ಹೋಗಿ ಬಾಡಿ ತಗೊಂಡು ಹೋಗ್ತಾರೆ, ತಗೊಂಡು ಹೋಗಿ ಎಲ್ಲ ಬಿಟ್ಟು ಹೋಗ್ತಾರೆ. ನಿಮಿಷ ಹಾಗೆ ರಾಜ್ಯ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಕಡೆಗೆ ಬ್ರಾಹ್ಮಣನ ಕೊನೆಯ ಪುತ್ರಿ ಏನ್ ಮಾಡ್ತಾ ಇರ್ತಾಳೆ ಅಂತಂದ್ರೆ, ತನ್ನ ಪತಿಯನ್ನ ಕಾಪಾಡಬೇಕು, ನಿನ್ನ ಪತಿ ಧರ್ಮವನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಕಾಡದಲ್ಲಿ ಹೋಗ್ಬಿಟ್ಟು ಇರ್ತಕ್ಕಂಥ ಸಮಯ. ಅದಕ್ಕೂ ಕೂಡ ಮೂಲದ ಮುಂದೆ ಮುಂಚಿತವಾಗಿ ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ರಾಜನ ಒಂದು ಮಹಾರಾಜನ ಒಂದು ದೇಹ ಇರುತ್ತೆ ಅದನ್ನ ಚಿತೆಯಲ್ಲ ಮೇಲೆ ಇಟ್ಬಿಟ್ಟು ಅದಕ್ಕೆ ಈ ಒಂದು ಬ್ರಾಹ್ಮಣ ಕುಮಾರಿಯನ್ನು ಕೂಡ ಅವಳಿಗೆ ಇದಕ್ಕೆ ಮಾಡ್ಲಿಕ್ಕೆ ಅದು ಅಗ್ನಿಯಲ್ಲಿ ಆಹುತಿ ಕೊಡ್ತಕ್ಕಂಥದ್ದು ಸಾಗವನ ಮಾಡೋದಕ್ಕೋಸ್ಕರವಾಗಿ ಅಗ್ನಿಯಲ್ಲಿ ಹೋಗ್ಲಿಕ್ಕೋಸ್ಕರವಾಗಿ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ, ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂತಾಳೆ. ಜೋರಾಗಿ ಆ ಕಡೆ ಈ ಕಡೆ ಎಲ್ಲರೂ ಚಿತೆಯನ್ನು ಮಾಡಿಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿಬಿಟ್ಟು ಎಲ್ಲರೂ ಕೂಡ ತಮ್ಮ ನಮ್ಮ ಪಾಡಿಗೆ ಇನ್ನೇನಷ್ಟು ಇದಾಗಿದೆ ಸುಟ್ಟು ಹೋಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ತಮ್ಮ ಒಂದು ಇದಕ್ಕೂ ಹೋಗ್ತಾರೆ. ಈ ಕಡೆಗೆ ಇಷ್ಟೊಂದು ಜೋರಾಗಿ ಇದಾಗಿ ಉರಿತಾ ಇರ್ತಕ್ಕಂಥ ಅಗ್ನಿ ಆಕಾಶದಲ್ಲಿ ಇದ್ದಕ್ಕ ಸಮಯದಲ್ಲಿ ಈಶ್ವರ ಪಾರ್ವತಿ ಇಬ್ರು ಹೋಗ್ತಾ ಇರ್ತಾರಂತೆ. ಅವಾಗ ಚಿತೆಯನ್ನು ಮಾಡಿ ಬೆಂಕಿ ಹಚ್ಚಿ ಹೋಗ್ಬಿಟ್ಟಿದ್ದಾರೆ. ಅವಾಗ ಆಕಾಶದಲ್ಲಿ ಈಶ್ವರ ಪಾರ್ವತಿ ಇಬ್ರು ಹೋಗ್ತಾ ಇರ್ತಾರಂತೆ. ಅಂತಹ ಸಮಯದಲ್ಲಿ ಈ ಒಂದು ಹೆಣ್ಮಗಳು ಹೇಳ್ತಾಳಂತೆ, ನಾನು ತನ್ನ ಪತಿಯ ಧರ್ಮ ಒಂದು ಪತಿಯ ಧರ್ಮಕ್ಕೋಸ್ಕರವಾಗಿ ಅಥವಾ ಪತಿಗೋಸ್ಕರ ನನ್ನ ಪ್ರಾಣವನ್ನು ಬಿಡ್ತಾ ಇದ್ದೇನೆ, ನನ್ನನ್ನು ಯಾರು ಕಾಪಾಡಲಿಲ್ವಾ ಅಂತೇಳ್ಬಿಟ್ಟು ಮೇಲ್ಗಡೆ ನೋಡ್ತಾಳೆ. ಅವಾಗ ಪಾರ್ವತಿ ದೇವಿ ನೋಡ್ತಾಳಂತೆ, ನೋಡ್ಬಿಟ್ಟು ಯೋಚನೆ ಮಾಡ್ತಾಳೆ, ಇದೇನು ಈ ತರ ತನ್ನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ತ್ಯಜಿಸ್ಬಿಟ್ಟು ಸ್ತ್ರೀ ಆಗಿರ್ತಕ್ಕಂಥವಳು ಈ ತರ ಒಂದು ಪತಿಗೋಸ್ಕರವಾಗಿ ಚಿತ್ತೇರಿ ಸುಡ್ತಾ ಇದ್ದಾಳೆ ನೋಡ್ಬೇಕು ಅಂತೇಳ್ಬಿಟ್ಟು ಅವಳು ವಿಶೇಷವಾಗಿರ್ತಕ್ಕಂತಹ ಒಂದು ಪತಿವ್ರತೆ ಅಂತ ಹೇಳ್ತಕ್ಕಂಥ ವಿಷಯ ಯೋಚನೆ ಮಾಡ್ಕೊಂಡು ಅವಳು ಎದುರು ಭಾಗದಲ್ಲಿ ಒಂದು ಬರ್ತಾಳೆ. ಬಂದಾಗ ಅಗ್ನಿ ಎಲ್ಲ ಆರೋಯಿತು, ದೇವರು ಬಂದಾಗ ಅದೆಲ್ಲ ನೀರು ಮಳೆ ಜೋರಾಗಿ ಬಂದ್ಬಿಡತ್ತೆ, ಅವಾಗ ಆರೋಗತ್ತೆ. ಆರೋದ ನಂತರದಲ್ಲಿ ಕೇಳ್ತಾಳಂತೆ, ಯಾಕಮ್ಮ ನೀನು ಇಷ್ಟೊಂದು ವಿಶೇಷವಾಗಿ ಅಗ್ನಿ ಚಿತಿ ಉರಿತಾ ಇದ್ರು ಕೂಡ ನಿನ್ನ ಗಂಡ ಸತ್ತೋಗಿರೋ ಗಂಡನ ಜೊತೆಗೆ ನೀನು ರೀತಿಯಾಗಿ ಇದೆಯಲ್ಲ, ಯಾಕೆ ಏನು ಹೇಗೆ ಇರೋದು, ಯಾಕೆ ಇದು ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ, ಪತಿಯೇ ಪರದೇವ ಅಂತ ನಾವು ನಂಬ್ಕೊಂಡಿದ್ದ ತಾಳೆ ಕಟ್ಟಿದಂತೂ ನನಗೆ ಬಿಟ್ಟು ಹೋದ್ರು, ರಾಜನ ಮಗ ಆಗಿದ್ವಿ ಬಿಟ್ಟು ಹೋದಂತೆಲ್ಲ ಕತೆ ಹೇಳ್ತಾಳೆ. ಆಗ ಅದಕ್ಕೆ ಆ ಸಂದರ್ಭದಲ್ಲಿ ಪಾರ್ವತಿ ದೇವಿ ಹೇಳ್ತಾಳಂತೆ, ನೋಡಮ್ಮ ನಿನಗೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ರತವನ್ನ ಪೂಜೆಯನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡು ಅಂತ ಹೇಳಿದಾಗ, ಪತಿ ಸಂಜೀವಿನಿ ಅಂತ ಹೇಳ್ತಕ್ಕಂಥ ವ್ರತವನ್ನು ಹೇಳ್ಕೊಡ್ತೀನಿ ಮಾಡು, ಅದರಿಂದ ನಿನ್ನ ಪತಿ ಪುನಃ ಜನ್ಮ ಎತ್ತಿ ಬರ್ತಾನೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಬರ್ತಕ್ಕಂತಹ ಭೀಮೇಶ್ವರ ಅಂತ ಹೇಳ್ತಕ್ಕಂಥ ಅಥವಾ ಅಮಾವಾಸ್ಯ ದಿವಸದಲ್ಲಿ ಭೀಮೇಶ್ವರ ಅಂತ ಹೇಳ್ತಕ್ಕಂಥ ಹೆಸರಿನಿಂದ ಅಂದ್ರೆ ಎಲ್ಲದಕ್ಕೂ ಕ್ರೂರವಾಗಿರ್ತಕ್ಕಂಥ ಅದು ಎಲ್ಲ ಶಕ್ತಿಶಾಲಿ ಆಗಿರ್ತಕ್ಕಂಥ ಈಶ್ವರ, ಆ ಈಶ್ವರನ ರೂಪವಾಗಿ ನಿನಗೆ ಒಳ್ಳೇದು ಮಾಡ್ತಾನೆ. ಭೀಮ ಬಂದ ಅಂತಂದ್ರೆ ಇಡೀ ಒಂದು ಇರ್ತಕ್ಕಂಥ ಮಹಾಭಾರತ ಎಲ್ಲದೂ ಕೂಡ ಒಂದ್ಸತಿ ಗಡಗಡ ನಡುಗ್ತಾ ಇತ್ತು ಅಂತ ವಿಶೇಷತೆ. ಅದಕ್ಕೋಸ್ಕರವಾಗಿ ಭೀಮರಥ ಅಂತ ಹೇಳ್ತಕ್ಕಂಥ ಭೀಮನ ಶಕ್ತಿಯ ರೂಪದಲ್ಲಿ ನಿನ್ನ ಪತಿಯ ರಕ್ಷಣೆ ಆಗತ್ತೆ, ನೀನು ಅದಕ್ಕೋಸ್ಕರವಾಗಿ ಭೀಮೇಶ್ವರ ಅಂತ ಹೇಳ್ತಕ್ಕಂಥ ಒಂದು ರಥವನ್ನ ದೀಪವನ್ನ ಬೆಳಗ್ ಮೂಲಕವಾಗಿ ಪೂಜೆಯನ್ನ ಮಾಡು ಅಂತ ಹೇಳ್ತಾಳೆ. ಆ ಕಾಡದಲ್ಲಿ ಏನ್ ಸಿಕ್ಕತ್ತೆ, ಕಾಡಲ್ಲಿ ಏನು ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಒಂದು ಬ್ರಾಹ್ಮಣ ಪುತ್ರಿ ಏನ್ ಮಾಡ್ತಾಳೆ, ತನ್ನ ಕೈಯಲ್ಲಿ ಹೋಗ್ಬಿಟ್ಟು ಮಣ್ಣಿನ ಹಣತೆ ಏನ್ ಮಾಡ್ಬಿಟ್ಟು ಆಲದ ಮರದ ಬೇರನ್ನು ತಂದ್ಬಿಟ್ಟು ಅದನ್ನ ಬತ್ತಿಯಾಗಿ ಹಾಕಿ ನೀರನ್ನ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ದೀಪ ಹಚ್ತಾಳೆ. ಅಂದ್ರೆ ಅಷ್ಟು ಪತಿವ್ರತೆ ಇದ್ಲವಳು, ಅದು ಅವಾಗ ಮಾಡಿದ್ಲು, ಇವಾಗ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಅವಾಗ ಮಾಡಿರ್ತಕ್ಕಂಥದ್ದು. ಹಾಗೆ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಾಳೆ, ಪತಿ ಸಂಜೀವಿನಿ ಪೂಜೆಯನ್ನು ಮಾಡ್ತಾಳೆ. ಪೂಜೆ ಮಾಡ್ಬೇಕಾದ್ರೆ ಜ್ಯೋತಿರ್ಭೀಮೇಶ್ ಜ್ಯೋತಿಯನ್ನ ಪೂಜೆ ಮಾಡ್ತಕ್ಕಂಥ ಅಗ್ಲೆ ಅಖಂಡ ದೀಪವನ್ನು ಹಚ್ಚಿಟ್ಬಿಟ್ಟು ಅದಾದ ನಂತರದಲ್ಲಿ ಪೂಜೆ ಮಾಡ್ತಕ್ಕಂಥ ವಿಧಾನದಲ್ಲಿ ಪೂಜೆಯನ್ನು ಮಾಡುವಾಗ ಒಂದು ದೀಪವನ್ನು ಹಚ್ಚಿ ಇಟ್ಬಿಟ್ಟು ಅದಕ್ಕೆ ಒಂದೊಂದು ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ, ಕೆಲವೊಂದು ನಮ್ಮ ಮಲೆನಾಡು ಕಡೆಗೆ ಮೋದಕ ಅಥವಾ ಕಡುಬು ಅಂತ ಹೇಳ್ತಕ್ಕಂಥ ಮಾಡ್ತದೆ, ಮತ್ತೆ ಇನ್ನು ಈ ಕಡೆ ಬಂದ್ರೆ ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ತಂಬಿಟ್ಟು ಅಂತ ಮಾಡ್ತಾರೆ. ಅದ್ರಲ್ಲಿ ಮೂರು ಮಾಡಿಬಿಟ್ಟು ಅದು ಒಂದನ್ನ ಅಲ್ಲಿರ್ತಕ್ಕಂತಹ ಒಂದು ಗೋವಿ ಕೊಡ್ತಕ್ಕಂಥದ್ದು, ಇನ್ನೊಂದನ್ನ ತಾನು ತಿಂತಕ್ಕಂಥದ್ದು, ಇನ್ನೊಬ್ಬರು ಯಾರಿಗಾದ್ರು ದಾನ ಕೊಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ವ್ರತವನ್ನ ಎಲ್ಲ ಮಾಡ್ತಾಳೆ. ಮಾಡಿದ ನಂತರದಲ್ಲಿ ಎಲ್ಲ ವ್ರತವನ್ನು ಮಾಡಿದಾಗ ಆ ಮಹಾರಾಜನ ಪುತ್ರ ಏನಿದ್ದಾನೆ ಎದ್ದು ಕೂತ್ಕೊಳ್ತಾನೆ. ಎದ್ದು ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಎಲ್ಲ ಆ ಕಡೆ ಎಲ್ಲದೂ ಕೂಡ ಒಂದು ರಾಜ್ಯ ಎಲ್ಲದೂ ಕೂಡ ಸೃಷ್ಟಿಯಾಗಿರುತ್ತೆ, ಅಂದ್ರೆ ಪರಶಿವನೇ ಸೃಷ್ಟಿ ಮಾಡಿಕೊಡ್ತಾನೆ. ಅದಾದ ನಂತರದಲ್ಲಿ ಆ ಒಂದು ವ್ರತವನ್ನ ಜ್ಯೋತಿರ್ಭೀಮೇಶ್ವರದ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಮದುವೆ ಆಗದೇ ಇದ್ದವರು ಅದನ್ನು ಕೂಡ ಕಲಿಯುಗದಲ್ಲಿ ಯಾರ ಯಾರಿಗೆ ಮದುವೆ ಆಗದೆ ಇರತಕ್ಕಂಥವರು, ಯಾರ್ಯಾರಿಗೆ ಒಂದು ಪತಿಯ ಸಂಪೂರ್ಣವಾಗಿರ್ತಕ್ಕಂಥ ಧೀರ ಸೋಮಂಗಲ್ಯ ಕೊಡಬೇಕಾಗಿದ್ರೆ, ಎಲ್ಲಾ ರೀತಿಯಾದ ಕಷ್ಟವನ್ನ ಪರಿಹಾರ ಆಗಬೇಕಾದ್ರೆ, ಸಂಸಾರದಲ್ಲಿ ಯಾವುದೇ ರೀತಿಯಾದ ಕುಂದುಕೊರತೆಗಳಿದ್ರೆ ನಿವಾರಣೆ ಆಗೋದಕ್ಕೋಸ್ಕರವಾಗಿ ಭೂಲೋಕದಲ್ಲಿ ಎಲ್ಲವರು ಕೂಡ ಈ ಒಂದು
ಪತಿ ಸಂಜೀವ ವ್ರತವನ್ನ ಮಾಡಿಬಿಟ್ಟು ನಂತರದಲ್ಲಿ ಆ ಭಗವಂತ ಮಾಡಬೇಕು. ಹೌದ ಗುರುಗಳೇ, ಇದೀಗ ವ್ರತವನ್ನ ಮಾಡಿದ್ರೆ ಸಂಸಾರದಲ್ಲಿ ಇರುವಂತಹ ಓಡಕ್ಕು ಆಗಿರ್ಬೋದು, ಒಂದಿಷ್ಟು ಕುಂದು ಕೊರತೆಗಳು ಸರಿ ಆಗ್ಬಿಡುತ್ತೆ ಹಾಗಾದ್ರೆ ಅಂತ ಹೇಳಿ. ಖಂಡಿತವಾಗ್ಲು ಅದೇ ಇವತ್ತು ಏನಾಗಿದೆ, ಇವತ್ತಿನ ಒಂದು ಜನರೇಷನ್ ಅಥವಾ ಇವತ್ತು ವಿಜ್ಞಾನದ ಕಾಲದಲ್ಲಿ ಇವುಗಳ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲ. ಇಲ್ಲಿ ನಾವ್ ಹೇಳೋದು ನಂಬಿಕೆಯೇ ದೇವರು, ಪೂಜಿಸಿದ್ರೆ ದೇವರು, ಇಲ್ಲದೆ ಹೋದ್ರೆ ಕಲ್ಲು ಅಂತ. ಶಿವಲಿಂಗ ಇರೋದೇ ಹಾಗೆ, ನೀವು ಪೂಜಿಸೇ ಮಾಡಿ ನಮಸ್ಕಾರ ಮಾಡಿ ಅಭಿಷೇಕ ಮಾಡಿದ್ರೆ ದೇವರು ಶಿವಲಿಂಗ ಅದು, ಇಲ್ಲಾಂದ್ರೆ ಕಲ್ಲು ಅಂತ. ಅದನ್ನ ಎಲ್ಲವೂ ನಂಬಿಕೆಯನ್ನ ಅವಲಂಬಿಸಿದೆ ಮತ್ತು ಯಾರ್ಯಾರ ಮನೋಭಾವನೆ ಹೇಗಿದೆ ಅನ್ನೋದ್ರ ಮೇಲೆ ಎಲ್ಲಾ ಶಾಸ್ತ್ರಗಳು ನಿಂತಿದೆ. ಇವತ್ತು ವಿಶ್ವದಲ್ಲಿ ಎಷ್ಟೇ ಕೋಟಿ ಜನ ಇರ್ಬೋದು, ಎಷ್ಟೇ ಧರ್ಮಗಳಿರ್ಬೋದು, ನೂರಾರು ಧರ್ಮ ಇರ್ಬೋದು, ಅವರವರ ಧರ್ಮಕ್ಕೆ ಅವರವರ ದೇವರುಗಳಿದ್ದಾರೆ, ಅವರವರ ಧರ್ಮಕ್ಕೆ ಅವರವರ ದೇವರುಗಳನ್ನ ಅವರವರ ಪೂಜೆ ಪುರಸ್ಕಾರ ಹೋಮ ಅವರಗಳ ಮೂಲಕ ನಡ್ಕೊಂಡು ಹೋಗ್ತಿದ್ದಾರೆ. ಕೆಲವರಿಗೆ ಮೂರ್ತಿ ಇದೆ, ಕೆಲವರಿಗೆ ಮೂರ್ತಿ ಇಲ್ಲ, ಕೆಲವರು ಕೇವಲ ಪ್ರಾರ್ಥನೆ ಮಾಡ್ತಾರೆ, ಆ ಪ್ರಾರ್ಥನೆನೆ ಅವರಿಗೆ ದೇವರು. ಹೀಗಿದ್ದಾಗ ಎಲ್ಲವೂ ನಂಬಿಕೆಯನ್ನ ಅವಲಂಬಿಸಿರೋದ್ರಿಂದ, ಆದ್ರೆ ನಂಬಿಕೆ ಮೂಢನಂಬಿಕೆ ಆಗಬಾರದು. ಇದು ಮೂಢನಂಬಿಕೆ ಅಲ್ಲ. ಈಗ ಪಕ್ಕದಲ್ಲಿ ನಮ್ಮ ಇವರು ನಾಗರಾಜ ಶಾಸ್ತ್ರಿಗಳು ಹೇಳಿದಾಗೆ ಇವರು ಹೇಳಿದ್ದೆಲ್ಲ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಪುರಾಣಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥ ಕಥೆಗಳನ್ನ ನಾವು ಆದರ್ಶವಾಗಿ ತಗೊಂಡಾಗ ನಮ್ಮ ಜೀವನವನ್ನ ರೂಪಿಸ್ಕೊಳಕ್ಕೆ ಇರತಕ್ಕಂಥ ಸಾಧನಗಳಿವು ಅಂತ. ಸಾಧನೆಗಳಾಗಿ ನಾವು ಪುರಾಣಗಳನ್ನ ಆದರ್ಶವಾಗಿ ತಗೊಂಡಾಗ ಅದು ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು. ರಾಮನ ಆದರ್ಶವನ್ನ ಮಹಾಭಾರತದಲ್ಲಿ ಅವರ ತ್ಯಾಗವನ್ನ ಕರ್ಣ ಎಷ್ಟು ತ್ಯಾಗ ಮಾಡ್ತಾನೆ, ಆ ತ್ಯಾಗವನ್ನ ಇವುಗಳನ್ನೆಲ್ಲ ನಾವು ಗಣನೆಗೆ ತಗೊಂಡಾಗ ನಮಗೆ ನಿಜವಾಗ್ಲೂ ಜೀವನ ಏನು, ಪೂಜೆ ಪುರಸ್ಕಾರ ಅಂದ್ರೆ ಏನು, ದೇವರು ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಏನು. ಮೊದಲಿಗೆ ಸಂಸ್ಕಾರ ಅನ್ನೋದು ಬೇಕು ಮನುಷ್ಯನಿಗೆ. ಸಂಸ್ಕಾರ ಅನ್ನೋದು ಇಲ್ಲೇ ಹೋದ್ರೆ ಏನೂ ಇರಲ್ಲ. ಅದಕ್ಕೆ ಏನ್ ಬೇಕು, ವಿದ್ಯೆ ಇರಬೇಕು. ವಿದ್ಯಾವಂತನಾದ್ರೆ ಈ ಎಲ್ಲವನ್ನು ನಾವು ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಅದನ್ನ ಇದು ನಂಬಿಕೆಯನ್ನೇ ಅವಲಂಬಿಸಿದೆ ಅಂತ ಖಂಡಿತವಾಗ್ಲೂ. ಓಕೆ ಗುರುಗಳೇ, ಮತ್ತೆ ಮಾತಾಡೋಣ. ಎಸ್, ಇಲ್ಲಿ ನಾಗರಾಜ ಶರ್ಮಾ ಗುರುಗಳು ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಹೇಳಿ, ಕಂಪ್ಲೀಟ್ ಆಗಿ ಜನ ಎಲ್ಲ ಕಾಯ್ತಾ ಇದಾರೆ, ಹೇಗ್ ಮಾಡ್ಬೇಕು, ಯಾವ ಟೈಮ್ ನಲ್ಲಿ ಪೂಜೆ ಮಾಡ್ಬೇಕು, ಹೇಗ್ ಮಾಡಿದ್ರೆ ಸೂಕ್ತ, ಜೊತೆಗೆ ಒಂದಿಷ್ಟು ಮಂದಿಗೆ ಆಗೋದಿಲ್ಲ ನೀವು ಹೇಳೋದನ್ನ ಮಾಡೋದಕ್ಕೆ, ಸೊ ಇದ್ದಿದ್ರಲ್ಲೇ ಹೇಗ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರವೇ ನಮಃ. ಯಾವತ್ತೂ ಕೂಡ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವು ಸಂಗ್ರಹಗಳನ್ನು ಮಾಡ್ತಕ್ಕಂಥದ್ದು ಅಂತ. ಈ ಪೂಜೆಗೆ ಸಂಗ್ರಹವಾಗಬೇಕಾಗಿ ವಿಶೇಷವಾಗಿ ಏನೂ ಇಲ್ಲ, ಒಂದು ದೀಪವನ್ನು ರೆಡಿ ಮಾಡ್ತಕ್ಕಂಥದ್ದು, ಹಾಗೆ ಅದಾದ ನಂತರದಲ್ಲಿ ರಂಗವಲ್ಲಿಯನ್ನು, ನಕ್ಷತ್ರ ಅಥವಾ ಸ್ಟಾರ್ ಅಂತ ಹೇಳ್ತಾರೆ ಅದನ್ನು ಹಾಕ್ಬೋದು, ಅಥವಾ ಈಶ್ವರಲಿಂಗವನ್ನು ಸರ್ವತೋಭದ್ರ ಮಂಡಲ ಅಂತ ಹಾಕಬೇಕು ಹೇಳ್ತಾರೆ, ಅದು ಪುರೋಹಿತರು ಬರಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಬೇಡ, ಒಂದು ಈಶ್ವರನ ಲಿಂಗವನ್ನು ಹಾಕಿಬಿಟ್ಟು ಅದಾದ ನಂತರದಲ್ಲಿ ಒಂದಿಷ್ಟು ಧಾನ್ಯಗಳು, ಅಕ್ಕಿ, ಇದನ್ನೆಲ್ಲ ಒಂದು ಕೆ ಜಿಯಷ್ಟು ಅಕ್ಕಿ, ಒಂದು ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಕಾಳುಗಳು, ಯಾವುದೋ ರೀತಿ ಧಾನ್ಯಗಳನ್ನು ಒಂದು ತಗೊಂಡು ಇಟ್ಕೊಂಡಿದ್ದೀವಿ, ಅದೇ ಬೇಕಾಗಿರ್ತಕ್ಕಂಥದ್ದು. ಅದಾದ್ರಲ್ಲಿ ಪೂಜೆಗೆ ಬೇಕಾಗಿರ್ತಕ್ಕಂಥದ್ರಲ್ಲಿ ಅಗರಬತ್ತಿ, ಕರ್ಪೂರ, ಹೂವು, ಏನು ಪೂಜೆ ಬೇಕೋ ಅದನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿರಿ. ಅದಾದ್ರಲ್ಲಿ ನಿಮ್ಮಲ್ಲಿ ಪದ್ಧತಿಗಳು ಬಂದಾಗ ತಂಬಿಟ್ಟಾಗಿದ್ರೆ ಮೂರು ಇದು ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಉಂಡೆಯನ್ನು ಮಾಡಿಬಿಟ್ಟು ಅದನ್ನು ಬೇಯಿಸಿಬಿಟ್ಟು ಇಡ್ಲಿ ಥರ ಮಾಡ್ತಕ್ಕಂಥ ಮಾಡಿಟ್ಕೊಳ್ಬೋದು. ಅಥವಾ ಕಡುಬು ಮಾಡ್ತಾ ಇರ್ತಕ್ಕಂಥವ್ರು 21 ಕಡುಬು, 48 ಕಡುಬು ಈಗ ಮಾಡ್ತಕ್ಕಂಥದ್ದು ಮಾಡಿಟ್ಕೊಳ್ಬೋದು. ಕಡುಬು ಅಂತ ಹೇಳ್ತಕ್ಕಂಥ ಮಾಡಿಟ್ಕೊಂಡು ಎಲ್ಲ ರೀತಿಯಾದ ಸಂಗ್ರಹವನ್ನು ಮಾಡಿಕೊಂಡು ಒಂದು ಮನೆಯನ್ನು ಹಾಕಿಬಿಟ್ಟು, ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ, ಊಟವನ್ನು ಮಾಡಬೇಕಾದ್ರೆ ಯಾವಾಗಲೂ ನೆಲದ ಮೇಲೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರಪಂಚದಲ್ಲಿ ನಾವು ಮೂರು ರೀತಿಯಾದಂಥ ಯಜ್ಞಗಳು ಮಾಡ್ತಕ್ಕಂಥದ್ದು. ಒಂದು ಮನೆಯಲ್ಲಿ ಮೊದಲಿಗೆ ಮಾಡ್ತಕ್ಕಂಥ ಜಲಯಜ್ಞ, ಸ್ನಾನ ಮಾಡ್ತಕ್ಕಂಥ ಜಲಯಜ್ಞ, ಅದರಿಂದ ನಮ್ಮ ಕಾಂತಿ ಬೆಳಗತ್ತೆ ಅಂತ ಹೇಳ್ತಾರೆ. ಅದಾದರೆ ಜಲಯಜ್ಞ ಅನ್ನೋದಲ್ಲಿ ಅನ್ನಯಜ್ಞ, ಅನ್ನಯಜ್ಞವನ್ನು ಮಾಡಬೇಕಾದ್ರೆ ಭಗವಂತನ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥದ್ದು, ನಮ್ಮ ದೇಹಕ್ಕೆ ಪ್ರಾಣ ಸ್ವರೂಪವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅದಾದ್ರಲ್ಲಿ ದೇವಯಜ್ಞ ಅಂತಂದ್ರೆ ದೇವರ ಪೂಜೆಗಳನ್ನು ಮಾಡ್ತಾರೆ. ಯಜ್ಞ ಅಂದ ಕೂಡ ಒಂದು ಯಜ್ಞ ಮಾಡೋದಲ್ಲ, ಅದಕ್ಕೊಂದು ಪೂಜೆ ಮಾಡ್ತಕ್ಕಂಥ ಕೂಡ ದೇವಯಜ್ಞ ಅಂತ ಹೇಳ್ತಾರೆ. ಇದರಲ್ಲಿ ದೇವಯಜ್ಞ ಮಾಡಬೇಕಾದ್ರೆ ಈ ಸಂಗ್ರಹವನ್ನು ಮಾಡಿಟ್ಟ ಕೂಡ ನಂತರದಲ್ಲಿ ಮೊದಲಿಗೆ ಎಲ್ಲಾ ರೀತಿಯಾದಂಥ ವಿಘ್ನವನ್ನು ನಿವಾರಣೆ ಮಾಡತಕ್ಕಂತಹ ಒಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಣಾಧಿಪತಿ ಪ್ರಾರ್ಥನೆ ಮಾಡ್ತಾರೆ, ಎಲ್ಲದೂ ಕೂಡ ಒಂದೊಂದು ವಿಶೇಷವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಮೊದಲಿಗೆ ನಾವು ಎಲ್ಲಾ ರೀತಿಯಾದಂಥ ಒಂದು ಕಾರ್ಯವನ್ನು ನಿರ್ವಿಘ್ನವಾಗಿ ನಡೆಸಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಸಂಕಲ್ಪವನ್ನು ಮಾಡತಕ್ಕಂಥದ್ದು. ಹಾಗೆ ಮೊದಲು ಪೂಜೆಯನ್ನು ಮಾಡುವಾಗ ಮೂರು ಸರ್ತಿ ನೀರನ್ನು ಕುಡಿಬೇಕು, ಗುಡಿ ಕುಡಿತಕ್ಕಂಥದ್ದು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮೂರು ರೀತಿಯಾದಂಥ ಒಂದು ನೀರನ್ನು ಕುಡಿತಕ್ಕಂಥದ್ದು. ಕುಡಿದ್ಬಿಟ್ಟು ಅಲ್ಲಿ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಮೂರು ರೀತಿಯಾದ ಶುದ್ಧಿಗಳು, ದೇಹ ಶುದ್ಧಿ ಆಗ್ತಕ್ಕಂಥದ್ದು, ಬಾಹರ್ ಶುದ್ಧಿ ಆಗ್ತಕ್ಕಂಥದ್ದು, ಅಂತರ್ಶುದ್ಧಿ ಆಗ ಒಳಗಡೆ ಇರತಕ್ಕಂಥ ನಮ್ಮ ಒಳಗಡೆ ಜಡರಾಗ್ನಿ ಕೂಡ ಶುದ್ಧಿ ಆಗೋದಕ್ಕೋಸ್ಕರವಾಗಿ ಮೂರು ಮಂತ್ರಗಳಿಂದ ಒಂದು ವಿಶೇಷವಾಗಿ ಮೂರು ಸತಿ ನೀರು ಕುಡಿತಕ್ಕಂಥ ಕರ್ಮಗಳನ್ನ ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಂಕಲ್ಪ ಅಂತ ಹೇಳ್ತಾರೆ. ಸಂಕಲ್ಪವನ್ನು ಮಾಡಬೇಕಾದ್ರೆ ನಮ್ಮಲ್ಲಿರತಕ್ಕಂಥ ಎಲ್ಲಾ ರೀತಿಯಾದಂಥ ಒಂದು ಕಾರ್ಯಗಳ ಕೆಲಸಗಳನ್ನು ಆಗಬೇಕಾದ್ರೆ ವಿಶೇಷವಾಗಿ ಹೇಳ್ತಾರೆ, ವಿಷ್ಣು ವಿಷ್ಣು ರಾಜ್ಞೆಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣಾದಿ ಪರಾರ್ಧಿ ಶ್ರೀಹರೇ ಸ್ವೇದವರಹ ಗಲ್ಪೆ ವೈವಸ್ವನಂದರೆ ಕಲಿಯುಗೆ ಪ್ರಥಮ ಬಾಧೆ ಜಂಬೋ ದೀಪೇ ಭರತಖಂಡೇ ಭಾರತ ವರ್ಷೇ ಮಹಾಮೇರೋ ಅಸ್ಮಿನ್ ವರ್ತಮಾನ ಕಾಲನ ವ್ಯವಹಾರಿಕಿ ಪ್ರಭಾವಾದಿ ಷಷ್ಟ್ಯಾ ಸಂವತ್ಸರಾಣ ಮಧ್ಯೆ
ವಿಳಂಬಿ ನಾಮ ಸಂವತ್ಸರಸ್ಯ ಆಷಾಢ ಮಾಸೆ ಅಮಾವಾಸ್ಯಾಯಾಂತಿತೌ ಅದ್ಯ ದಿನೇ ಕರಿಷ್ಯಮಾಣ ಶ್ರೀ ಶ್ರೀ ಜ್ಯೋತಿರ್ಭೀಮೇಶ್ವರ ರಥ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೆ ಅಂತ ಒಂದು ಒಂದು ಚಮಚ ನೀರನ್ನು ಪ್ಲೇಟಿಗೆ ಹಾಕೋದು. ಅದಾದ ನಂತರದಲ್ಲಿ ಸಂಕಲ್ಪದಲ್ಲಿ ನಾವು ಹೇಳ್ತಕ್ಕಂಥ ನಮ್ಮ ಗೋತ್ರವನ್ನು ಹೇಳ್ತಕ್ಕಂಥ ನಮ್ಮ ಗೋತ್ರವನ್ನು ಹೇಳ್ಕೊಂಡು ಅದಾದ ನಂತರದಲ್ಲಿ ನಮ್ಮ ಹೆಸರನ್ನು ಹೇಳ್ಕೊಂಡು ಯಾವ ರೀತಿ ಹೆಸರಿದೆಯೋ ಅದನ್ನು ಹೇಳ್ಕೊಂಡು ವಿಷ್ಣು ವಿಷ್ಣು ರಾಜ್ಯ ಪ್ರವರ್ತಮಾನ ಹೇಳ್ಕೊಂಡು ಪುನೆ ಪುನಃ ಹೇಳ್ಕೊಂಡು ಅದನ್ನು ಕೈಯಲ್ಲಿ ಅಕ್ಷತೆ ಒಂದು ಕೈಯಲ್ಲಿ ಎರಡು ಕೈಯಲ್ಲೂ ಕೂಡ ಒಂದು ಕೈಯಲ್ಲಿ ಅಕ್ಷತೆಯನ್ನು ಒಂದು ಕೈಯಲ್ಲಿ ಹೂವು ಇಟ್ಕೊಂಡು ಎಡಗೈ ಮೇಲೆ ಬಲಗೈ ಇಟ್ಕೊಂಡು ನಂತರ ಸಂಕಲ್ಪವನ್ನು ಮಾಡಬೇಕು. ಅಂದರೆ ನಮ್ಮ ಇರತಕ್ಕಂಥ ಎಲ್ಲ ರೀತಿಯಾದಂಥ ದೋಷ ನಿವಾರಣೆ ಆಗಲಿಕ್ಕೆ ಅಂದರೆ ಪೂಜೆ ಮಾಡಿ ಈ ಒಂದು ಸಂಕಲ್ಪವನ್ನು ಹೇಳಿದ ನಂತರದಲ್ಲಿ ಗೋತ್ರವನ್ನು ಹೇಳಿದ ನಂತರದಲ್ಲಿ ನಕ್ಷತ್ರ ರಾಶಿಯನ್ನು ಹೇಳಿದ ನಂತರದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧಾರ್ಥಂ ಧನ ಕನಕ ವಸ್ತು ವಾಹನ ದ್ಯಷ್ಟೈಶ್ವರ್ಯ ಅಭಿವೃದ್ಧಿರ್ಥಂ ಗೃಹೇ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿರ್ಥಂ ಮನಸ್ಸಂಕಲ್ಪ ಸಿದ್ಧಾರ್ಥಂ ಜಾಹಿರ ಆರೋಗ್ಯೈಶ್ವರ್ಯ ಅಭಿವೃದ್ಧಿ ವಿವಾಹ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಗೃಹೇ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆನಂದ ಆರೋಗ್ಯ ಐಶ್ವರ್ಯಾಭಿವೃದ್ಧಿರ್ಥಂ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿ ದ್ವಾರ ಅದ್ಯ ದಿನೇ ಕರಿಷ್ಯಮಾಣ ಶ್ರೀ ಶ್ರೀ ಜ್ಯೋತಿರ್ಭೀಮೇಶ್ವರ ರಥ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೆ ಅಂತ ಮತ್ತು ಒಂದು ಚಮಚ ನೀರು ಬಿಡಬೇಕು. ಅದಾದ ನಂತರದಲ್ಲಿ ಮಾಡಿರ್ತಕ್ಕಂಥ ಪೂಜೆ ಎಲ್ಲ ಕಾರ್ಯ ನಿರ್ವಿಘ್ನವಾಗಿ ನಡೀಬೇಕಾದ್ರೆ ಭಗವಂತನಿಗೆ ಮೊದಲಿಗೆ ಆದಿಪೂಜ್ಯೋ ಗಣಾಧಿಪ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮೊದಲಿಗೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡುದು. ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಒಂದು ಅರಿಶಿನದ ಗಣಪತಿಯನ್ನು ಮಾಡಿಟ್ಟು ಪಿಳೆರಾಯಿತು ಅರಿಶಿನ ಗಣೇಶನ ಮಾಡಿಟ್ಟುಕೊಂಡು ಅದಕ್ಕೆ ಈ ಮಂತ್ರದಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಿ ವಿಘ್ನೇಶ್ವರನಿಗೆ ಪ್ರಣಾಮವನ್ನು ಮಾಡಿ ಈ ದಿನ ಮಾಡತಕ್ಕಂಥ ಕಾರ್ಯವನ್ನು ಎಲ್ಲಾ ರೀತಿಯಾದ ವಿಘ್ನವನ್ನು ನಿವಾರಣೆ ಮಾಡಿ ಅದಾದ್ರೆ ಈ ದಿನ ಒಂದು ಮಾಡ್ತಕ್ಕಂಥ ಪೂಜೆಯಿಂದಾಗಿ ನನ್ನ ಪತಿಗೆ ಅಥವಾ ನನ್ನ ಗಂಡನಿಗೆ ಸಂಪೂರ್ಣವಾಗಿರ್ತಕ್ಕಂಥ ದೀರ್ಘಾಯುಷ್ಯವನ್ನು ಕೊಡು, ದೀರ್ಘ ಸೌಮಂಗಲ್ಯ ಆಗಿರ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡು, ಈ ಪೂಜೆಯನ್ನು ಯಾವುದೇ ರೀತಿಯಾದ ವಿಘ್ನಗಳು ಬರದೇ ಇರುವ ಹಾಗೆ ರಕ್ಷಣೆ ಮಾಡು ಅಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ದೀಪಿಕಾ ಅಂತ ಹೇಳಿ ಕಾಲ್ ಮಾಡಿದ್ರೆ. ನಮಸ್ತೆ ದೀಪಿಕಾ ಅವರೇ. ಹಲೋ, ನಮಸ್ತೆ ಮೇಡಮ್. ಮಾತನಾಡಿಮ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ನಾಳೆ ಭೀಮಾಮಾಸ್ಯೆ ಇದೆ ಅಂದ್ರು, ಗ್ರಹಣ ಇದೆ ಅಂತ ಹೇಳಿದ್ರು. ಗ್ರಹಣಕ್ಕೆ ನಮಗೆ ಭಾರತ ದೇಶದಲ್ಲಿ ಕಾಣದೇ ಇರುವ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ಗ್ರಹಣ ಕಾಲಗಳು ಕಂಡಾಗ, ನಾವು ನೋಡಿದಾಗ, ಅಥವಾ ನಮಗೆ ಇರತಕ್ಕಂಥ ಒಂದು ಗ್ರಹಣದ ಒಂದು ದೃಶ್ಯ ನೋಡಿದಾಗ, ನಮಗೆ ಅದ್ರದ್ದು ಯಾವುದೇ ರೀತಿಯಾದಂಥ ಅಶೋಚ ಅಥವಾ ಸೂತಕಗಳು ಬಂದಾಗ ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಾದ ಹಬ್ಬ ಹರಿದಿನಗಳನ್ನು ಅಥವಾ ನೀವು ಮಾಡ್ತಾ ಇರತಕ್ಕಂಥ ಏನು ಜ್ಯೋತಿರ್ಭೀಮೇಶ್ವರದ ಅಂತ ಹೇಳ್ತಕ್ಕಂಥದ್ದನ್ನು ಮಾಡುವುದು ಮುಂದಿನ ದಿನದಲ್ಲಿ ಮಾಡಬಹುದು ಅಥವಾ ಬರೋ ಅಮಾವಾಸ್ಯೆ ಮಾಡುವುದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಏನು ಕಾಣದೇ ಇರತಕ್ಕಂಥ ಒಂದು ಕಾರಣ ಆಗಿದ್ದಕ್ಕೋಸ್ಕರವಾಗಿ ಚಿಂತೆ ಮಾಡಬೇಡಿ. ನಿಮ್ಗೆ ಯಾವ ರೀತಿ ಸಂಪ್ರದಾಯ ಇದೆಯೋ, ಯಾವ ರೀತಿ ಮಾಡ್ತೀರೋ ಅದನ್ನ ಮಾಡ್ಕೊಂಡು ಹೋಗಿ ಒಳ್ಳೇದಾಗಿ ಆಗುತ್ತೆ. ಥ್ಯಾಂಕ್ ಯು ದೀಪಿಕಾ ಅವರೇ. ಎಸ್ ಗುರುಗಳೇ, ಮುಂದುವರೆಸಿ ಪೂಜೆ ಬಗ್ಗೆ ಹೇಳ್ತಾ. ಮಹಾಗಣಪತಿಯನ್ನು ಪ್ರಾರ್ಥನೆ ಪೂಜೆ ಮಾಡಿಬಿಟ್ಟು ಪೂಜೆ ಆದ ನಂತರದಲ್ಲಿ ನಾವು ಪ್ರತ್ಯೇಕವಾಗಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಮಾಡಬೇಕಾದ ಒಂದೊಂದು ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಪೂಜೆಯನ್ನು ಮಾಡಿದ ಗಣೇಶನ ಪೂಜೆಯನ್ನು ಮಾಡಿದ ನಂತರದಲ್ಲಿ ಯಾವಾಗಲೂ ನಾವು ಪೂಜೆಯನ್ನು ಮಾಡುವಾಗ ಕೂತಕ್ಕಂಥ ಆಸನಕ್ಕೆ ನಂತರದಲ್ಲಿರ್ತಕ್ಕಂಥ ಗಂಗೆಯನ್ನು ಎಲ್ಲವನ್ನೂ ಕೂಡ ಶುದ್ಧೀಕರಣ ಮಾಡತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವಾಗಲೂ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಕಲಶವನ್ನು ಇಟ್ಬಿಟ್ಟು ಅಥವಾ ಒಂದು ಚೆಂಬಿನಲ್ಲಿ ತಗೊಂಡ್ಬಿಟ್ಟು ಬಿಂದಿಗೆಯನ್ನು ತಗೊಂಡು ಅದರಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಟ್ಬಿಟ್ಟು ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂದ್ರೆ ಎಲ್ಲಾ ರೀತಿಯ ಅಂತ ಗಂಗಾದಿ ಸರ್ವದೇವತೆಗಳು ಕೂಡ ಯಾವ ಸಪ್ತ ಸಮುದ್ರಗಳೆಲ್ಲವೂ ಕೂಡ ಸರ್ವೇ ಸಮುದ್ರ ತೀರ್ಥಾನ ಜಲದಾದ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಲಶದಲ್ಲಿ ಒಂದು ಕೂತುಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಕಲಶದ ಮೇಲೆ ಒಂದು ಹೂವನ್ನು ಇಟ್ಬಿಟ್ಟು ಕೈಯಲ್ಲಿ ಮುಟ್ಬಿಟ್ಟು ಆಮೇಲೆ ಹಾಗೆ ಇದನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಆ ಒಂದು ಮಾಡಿರ್ತಕ್ಕಂಥ ಒಂದು ಪೂಜೆ ಕಲಶ ಪೂಜೆ ಮಾಡಿದ್ದಕ್ಕೆ ತಗೊಂಡು ಒಂದು ಅದೇ ಹೂ ತಗೊಂಡ್ಬಿಟ್ಟು ಪುನಃ ಎಲ್ಲ ಒಂದು ಪೂಜಾ ದ್ರವ್ಯಗಳನ್ನು ವಿಶೇಷವಾಗಿ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀ ಕಾಕ್ಷಂ ಸವಾಕ್ಯಾಭ್ಯಾಂ ತರಶುಚಿ ಅಂದ್ರೆ ಸರ್ವಂ ಪವಿತ್ರ ವಸ್ತು ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡೋದ್ರ ಮೂಲಕವಾಗಿ ಪವಿತ್ರವಾಗಿ ಮಾಡತಕ್ಕಂಥದ್ದು. ಅದಾದ ನಂತರದಲ್ಲಿ ಕಲಶವನ್ನು ಅಲ್ಲೇ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಅದಾದ ನಂತರ ಕಲಶ ಪೂಜೆಯನ್ನು ಮಾಡಿದ ನಂತರದಲ್ಲಿ ನಮ್ಮ ಪ್ರತಿಯೊಂದು ಪೂಜೆ ಮಾಡಬೇಕಾಗಿರ್ತಕ್ಕ ಆಸನವನ್ನು ಪೂಜೆ ಮಾಡತಕ್ಕಂಥದ್ದು. ಪೃಥ್ವಿತ್ವಯಾದೃತ ಲೋಕ ದೇವಿತ್ವಂ ವಿಷ್ಣಾದೃತ ತ್ವಂಚಧಾರೆ ಮಾನ್ ದೇವಿ ಪವಿತ್ರಂ ಕುರುಚಾಸನಂ. ಹೇ ಆಸನ ದೇವತೆಯೇ, ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಆಸನದಲ್ಲಿ ಸುಖವನ್ನು ಕೊಡು, ಎಲ್ಲಾ ರೀತಿಯಾದ ಕೀರ್ತಿಯನ್ನು ಕೊಡು, ಯಶಸ್ಸನ್ನು ಕೊಡು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಪೀಠಕ್ಕೆ ನಮಸ್ಕಾರ. ಎಲ್ಲದಕ್ಕೂ ಕೂಡ ಧನ್ಯತಾ ಭಾವನೆ ತೋರಿಸ್ತಕ್ಕಂಥ ನಮ್ಮ ಸನಾತನ ಧರ್ಮ, ಅದಕ್ಕೂ ಪೀಠಕ್ಕೆ ಕೂಡ ನಮಸ್ಕಾರ ಮಾಡತಕ್ಕಂಥದ್ದು. ಅದಾದನದಲ್ಲಿ ಪ್ರತಿಯೊಂದು ಕೂಡ ನಾವು ಭೂಮಿಯಲ್ಲಿ ಮಾಡೋದಕ್ಕೋಸ್ಕರವಾಗಿ ಭೂಮಿ ತಾಯಿ ಬೈಕೊಂತಾಳೆ, ಅದಕ್ಕೋಸ್ಕರ ಬೈಕೋಬೇಡ ಮಾ ತಾಯಿ ಅಂತ ಹೇಳಿ ಅದಕ್ಕೊಂದು ಪುಟದಾದ ಮಂತ್ರ ಹೇಳ್ತಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿದೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಹೇ ಭೂಮಿ ತಾಯಿಯೇ,
ನೀನು ನನ್ನ ಪಾದಸ್ಪರ್ಶವನ್ನು, ನಾನು ಗುಡು 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 ಅಂತ ಓಡೋಗ್ತೀನಿ, ಸಿಟ್ಟು ಮಾಡ್ತೀನಿ, ಜಗಳ ಮಾಡ್ತೀನಿ, ಎಲ್ಲ ಮಾಡ್ಬೇಕಾದ್ರೆ ಓಡ್ತೀನಿ ಅಂದಾಸ ಅಂದ್ರೆ ನನಗೆ ಯಾವುದೇ ರೀತಿ ತೊಂದರೆ ಬರೆದಿರುವ ಹಾಗೆ ರಕ್ಷಣೆ ಮಾಡುವಂತ ಭೂಮಿ ತಾಯಿಗೆ ರಕ್ಷತೆ ಕಾಳನ್ನು ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಅಷ್ಟ ದಿಕ್ಪಾಲಕರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಓಂ ನಮಶ್ಚಕ್ರಾಯ ಸ್ವಾಹ ಹುಂಪಡ ಸ್ವಾಹ ಅಂತ ಹೇಳ್ತಕ್ಕಂಥ ಮಂತ್ರ ಹೇಳ್ಬೋದು, ಅಥವಾ ಓಂ ನಮೋ ಭಗವತೆ ಸುದರ್ಶನಾಯ ದೀಪ್ತಜ್ವಾಲಾಯ ಸರ್ವತೋ ರಕ್ಷ ರಕ್ಷ ಮಾಂ ಜ್ವಲ ಜ್ವಲ ದುಷ್ಟಗ್ರಹ ನಿಗ್ರಹ ಸಹಸ್ರಾರ ಹುಂಬಡ ಮತ್ತೆ ಒಂದು ಮೂರು ಸತಿ ತಲೆ ಮೇಲೆ ಇದರ ಕೈ ಸುತ್ತೋದು. ಯಾಕೆಂದ್ರೆ ಅಷ್ಟ ದಿಕ್ಪಾಲಕರು ಆಕಾಶ ಭೂಮಿ, ಅಲ್ಲಿಂದ ಯಾವುದೇ ರೀತಿಯಾದ ತೊಂದರೆಗಳು ನನ್ನ ಪೂಜೆಯಲ್ಲಿ ಬರಬಾರದು, ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಭಗವಂತನಲ್ಲಿ ಕೇಳ್ಕೊಳ್ತಕ್ಕಂಥದ್ದು. ಅದಾದ ನಂತರದಲ್ಲಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮಾತೃದೇವ ಒಬವಾ ಪಿತೃದೇವ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಯಾವಾಗಲೂ ದೇವತಾ ಆರಾಧನೆ ಮಾಡಬೇಕಾದ್ರೆ ವಿಶೇಷವಾಗಿ ಹಿರಿಯರನ್ನ ಗುರುಗಳನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಸರ್ವ ಮಂಗಲದಾತಾರೋ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತ ವಂದೇ ವಾಂಚಿತ ಸಿದ್ಧಯೇ ಯಸ್ಸಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತಯೋಃ ಸಂಸ್ಮರಣಾತ್ವಂ ಸಾ ಸರ್ವತೋ ಜಯಮಂಗಲಂ ತದೇವ ಲಗ್ನಂ ಸುಜಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಪದೇ ತೇಂಗ್ರೀಗಂ ಸ್ಮರಾಮಿ. ಹಾಯ್ ಕೈ ಮುಕ್ಕೊಂಡು ಹೇಳೋದು, ಲಕ್ಷ್ಮೀನಾರಾಯಣಾಭ್ಯಾನ್ ನಮಃ, ಉಮಾಮಹೇಶ್ವರಾಭ್ಯಾನ್ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾನ್ ನಮಃ, ಅರುಂಧತಿ ವಸಿಷ್ಠಾಭ್ಯಾನ್ ನಮಃ, ದುರ್ಗಾಯೈ ನಮಃ, ಗಣಪತಯೇ ನಮಃ, ಕ್ಷೇತ್ರಪಾಲಾಯ ನಮಃ, ವಾಸ್ತುಪುರುಷಾಯ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವಾಭ್ಯೋ ದೇವತಾಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ, ಸ್ವಸ್ತಿ ಶ್ರೀಮದ್ ಭಗವದ್ಬೋಧಾಯನಾದಿ ಆಶ್ವಲಾಯದ ಆಪಸ್ತುಂಬ ಆಚಾರ್ಯಾದಿ ಶಂಕರಾದ್ಯಾಚಾರ್ಯೇಭ್ಯೋ ನಮಃ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಎಲ್ಲ ದೇವರು ನಮಸ್ಕಾರ ಮಾಡಾಯಿತು, ಅವರ ದೇವರ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಹಾಗೆ ಪೂಜೆಯನ್ನು ಪ್ರಾರಂಭ ಮಾಡಕ್ಕೆ ಸಂದರ್ಭದಲ್ಲಿ ಇರತಕ್ಕಂಥ ದೀಪಕ್ಕೆ ಆಹ್ವಾನ ಮಾಡ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು, ದೀಪವನ್ನು ಹಚ್ಚಬೇಕಾದ್ರೆ ಹೇಳ್ತಕ್ಕಂಥದ್ದು, ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ದಿವಾಕರೋ ದೀಪೇನ ಹರತೆ ಪಾಪಂ ಪುಣ್ಯಜ್ಯೋತಿ ನಮೋಸ್ತುತೆ ಅಂತ ಹೇಳ್ಬಿಟ್ಟು ಆ ಕೆಳಗಡೆ ಒಂದು ದೀಪವನ್ನು ಹಚ್ಚಿಡಬೇಕು, ಈ ದೀಪ ಆಹ್ವಾನ ಮಾಡತಕ್ಕಂಥ ಒಂದು ದೀಪಕ್ಕೆ ಮೇಲ್ಗಡೆ ಒಂದು ದೀಪವನ್ನು ಹಚ್ಚಿಡಬೇಕು. ಹಾಗೆ ಹಚ್ಚಿಟ್ಬಿಟ್ಟು ನಂತರದಲ್ಲಿ ಅದಕ್ಕೆ ದೀಪವನ್ನು ಆಹ್ವಾನ ಮಾಡ್ತಕ್ಕಂಥದ್ದು. ಓಕೆ ಗುರುಗಳೇ, ಕಾಲರೊಬ್ಬರು ವಿಶೇಷವಾಗಿ ಪವಿತ್ರ ಅಂತ ಹೇಳಿ ಕಾಲ್ ಮಾಡಿದ್ರೆ. ನಮಸ್ತೆ ಪವಿತ್ರ ಅವರೇ, ಮಾತಾಡಿ ಗುರುಗಳೇ. ಮಾತಾಡಿ ಮಾ. ಇವತ್ತ ಸ್ವಾಮೀಜಿ ಭೀಮ್ ನಮಸ್ತೆ, ನಾಳೆನಾ? ನಾಳೆ ನಾಳೆ ಮಾ, ಈಗ ಪ್ರಾರಂಭ ಆಗಿದ್ರೆ ಸಹ ನಾಳೆ ಸೂರ್ಯೋದಯ ಆದಾಗ ಯಾವ ನಕ್ಷತ್ರ ಯಾವ ತಿಥಿ ಇರುತ್ತೋ ಅದನ್ನೇ ಶಾಸ್ತ್ರದಲ್ಲಿ ಗಣನೆಗೆ ತಗೊಳ್ಳೋದ್ರಿಂದ ಅಮಾವಾಸ್ಯೆ ಅನ್ನೋದನ್ನು ನಾಳೆನೇ ಮಾಡಬೇಕಾಗುತ್ತೆ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಏನಿದೆ, ನೀವು ಪಾದ ಪೂಜೆ ಏನು ಮಾಡಬೇಕು ಅಂತ ಇದೆ ಅದನ್ನು ನಾಳೆ ಮಾಡಬೇಕಾಗುತ್ತಮ್ಮ. ಓಕೆ, ಥ್ಯಾಂಕ್ ಯು ಪವಿತ್ರ ಅವರೇ. ಎಸ್ ಗುರುಗಳೇ, ಮುಂದುವರಿಸಿ. ಮಾಡ್ಬಿಟ್ಟು ದೀಪವನ್ನು ಹಚ್ಚಿಬಿಟ್ಟು ಅದಾದ ನಂತರದಲ್ಲಿ ಆ ಭಗವಂತನಿಗೆ ವಿಶೇಷವಾಗಿ ಉಮಾಮಹೇಶ್ವರಾಭ್ಯಾನ್ ನಮಃ ಅಂತ ಹೇಳಿದಾಗ ಇಲ್ಲಿ ಪೂಜೆಗಳು ಸ್ಟಾರ್ಟ್ ಆಗೋದು ಅಲ್ಲಿ ಈಶ್ವರನಿಗೆ ಪೂಜೆ ಮಾಡತಕ್ಕಂಥದ್ದು. ತ್ರಂಬಕಂ ಯಜಾ ಮಹೇ ಸುಗಂಧಿಂ ಪುಷ್ಟಿವರ್ಧನಮ್ಮ ಉರ್ವಾರುಕಂ ಯಮಂದನ ಮೃತ್ಯೋರ್ಮುಕ್ಷಿ ಯಮಾಮೃತ ಆದ ಅಂತ ಹೇಳ್ತಕ್ಕಂಥ ಮಂತ್ರದಿಂದ ಉಮಾಮಹೇಶ್ವರಾಯ ನಮಃ, ಉಮಾಮಹೇಶ್ವರಂ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಥಾಪನೆ ಮಾಡಿದಂತೆ ಒಂದು ಎರಡು ಅಕ್ಷತೆಯನ್ನು ದೀಪಕ ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಇರತಕ್ಕಂಥ ಎಂಟು ದಿಕ್ಕಿಗೆ ಅಕ್ಷತೆಯನ್ನು ಹಾಕ್ಬಿಟ್ಟು ಇಂದ್ರಾಯನ ಅಗ್ನೇನ ಯಮಾಯನ ಅಂದ್ರದೇನ ವರುಣಾಯನ ವಾಯುವೇನ ಕುಬೇರಾಯನ ಈಶಾನಾಯನ ಮಧ್ಯೆ ಶ್ರೀ ಶ್ರೀ ಜ್ಯೋತಿರ್ಭೀಮೇಶ್ವರ ದೇವತಾ ಶ್ರೀ ಶ್ರೀ ಸೋಮೇಶ್ವರ ದೇವತಾಭ್ಯೋ ನಮಃ ಆವಾಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅಂತ ಅಲ್ಲಿ ಒಂದ್ ಮಂತ್ರವನ್ನು ಹೇಳಿ ಇಡ್ತಕ್ಕಂಥದ್ದು. ಓಕೆ, ಮಾತಾಡೋಣ, ಮತ್ತೆ ಮಾತಾಡೋಣ. ಎಸ್ ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಬಹುದು, ಗುರುಗಳು ಇದ್ದಾರೆ ಅವ್ರ ಜೊತೆ ಮಾತನಾಡಬಹುದು, ನಿಮ್ಮ ಪ್ರಶ್ನೆಗಳು ಏನಿದೆ ಅದನ್ನ ಕೇಳ್ಬಹುದು. ಆದ್ರೆ ಅದಕ್ಕಿಂತ ಮುಂಚೆ ಪುಟದೊಂದು ಬ್ರೇಕ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ 880-300-300 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ವರ್ಷದ ಮೂರನೇ ಸೂರ್ಯ ಗ್ರಹಣ ಭಾಸ್ಕರನನ್ನೇ ನುಂಗಲಿದೆ ಅಮಾವಾಸ್ಯೆ. ಸುಡುವ ಸೂರ್ಯನ ಅಂಗಳಕ್ಕೆ ಪಾರ್ಕರ್, ಗ್ರಹಣ ರವಿಯನ್ನ ಸ್ಪರ್ಶಿಸಲು ನಾಸಾ ಸಾಹಸ. ಅಮಾವಾಸ್ಯೆ ಗ್ರಹಣ ವೀಕ್ಷಿಸಿ ರಾತ್ರಿ 9:30. NewsX brings you a daily dose of news just on your fingertips. No pop-ups, no fake news, only real khabar.
If you want to read more information, then click on the more icon. ತಲಾಖ್ 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 ಕೇಂದ್ರದಿಂದ ತಲಾಖ್ಗೆ ತಲಾಖ್. ಮುಸ್ಲಿಂ ಮಹಿಳೆಯರ ಹಕ್ಕು ರಕ್ಷಣೆ ಹೆಸರಲ್ಲಿ ಕೈಕಮಲದ ಪ್ರತಿಷ್ಠೆಯ ಗುದ್ದಾಟ. ಇಸ್ಲಾಂ ಧಾರ್ಮಿಕ ಆಚರಣೆಗೆ ಬಿಜೆಪಿ ಕಾನೂನು ಪ್ರಹಾರ. ತಲಾಖ್ಗೆ ತಲಾಖ್ ವೀಕ್ಷಿಸಿ ನೇರ ಪ್ರಸಾರ ಇಂದು ರಾತ್ರಿ 8 ಗಂಟೆಗೆ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಇಂದ್ರಮ್ಮ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಇಂದ್ರಮ್ಮ. ಹಲೋ, ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳು ಇದ್ದಾರೆ, ಮಾತನಾಡಿ. ಗುರುಗಳೇ ಮಾತನಾಡಿ, ಹೇಳಿ ಮಾ ಹೇಳಿ. ನಮ್ಮ ಹೆಸರು ಇಂದ್ರಮ್ಮ ಅಂತ ಹೇಳಿ, ದಾವಣಗೆರೆ ಅಂತ ಹೇಳಿ. ಇಷ್ಟೊತ್ತು ಹೇಳ್ತಾರೆ ಅದೇಮ್ಮ, ಯಾವ ರೀತಿ ಆಚರಿಸ್ಬೇಕು, ಪದ್ಧತಿ ಏನು, ಎಲ್ಲ ಇವ್ರು ಹೇಳ್ತಾ ಇದಾರೆ ಪಕ್ಕದಲ್ಲಿ. ಈಗ ಹೇಳ್ತಾ ಇರೋದ್ರಿಂದ ಅದಕ್ಕೆ ಪುರೋಹಿತರನ್ನ ಇಟ್ಕೊಂಡೇ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಈಗ ಅವ್ರು ಹೇಳಿದನ್ನೆಲ್ಲ ನೀವು ಮಾಡಕ್ ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ಹೆಂಗ್ ಆಚರಿಸ್ಬೇಕು ಅಂತ ಇಲ್ಲಿ ಈಗ ಏನು ನೀವು ವಾಹಿನಿಯಲ್ಲಿ ನೋಡ್ತಿದ್ದೀರಾ, ಇದನ್ನ ನೋಡಿದ ನಂತರ ನಿಮ್ಮಲ್ಲಿ ಲೋಕಲ್ ಅಲ್ಲಿ ಯಾರನ್ನ ಸ್ಥಳೀಯ ಪುರೋಹಿತರು ಇದ್ರೆ ಅವ್ರನ್ನ ಕರೆಸಿ ನೀವು ಮಾಡಿದಾಗ ಇವ್ರು ಹೇಳಿದ್ದ ಒಂದು ಸಂಪ್ರದಾಯಕ್ಕೆ ನಿಜವಾಗ್ಲೂ ಅರ್ಥ ಬರುತ್ತೆ. ಅದನ್ನ ಖಂಡಿತ ನಾಳೆ ನೀವು ಯಾರನ್ನ ಪುರೋಹಿತನ್ನ ಭೇಟಿ ಮಾಡಿ ನೀವು ಜ್ಯೋತಿ ಭೀಮೇಶ್ವರ ವ್ರತ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ಬೋದಮ್ಮ. ಓಕೆ, ಥ್ಯಾಂಕ್ ಯು ಇಂದ್ರಮ್ಮ ಅವರೇ. ಗುರುಗಳು ಹೇಳ್ತಾ ಇದ್ರೆ ಪೂಜೆ ಮಾಡೋದು ಸರಳವಾಗಿ ಹೇಳ್ಬಿಡಿ. ಗುರುಗಳು ಪ್ರಾಣಿಷ್ಠಾಪನೆ ಮಾಡತಕ್ಕಂಥದ್ದು, ಅದಾದ ನಂತರದಲ್ಲಿ ಗರ್ಭಾದಾನಾದಿ ಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಅದಾದ ನಂತರದಲ್ಲಿ ಅಭಿಷೇಕ ಬಲಪಂಚಾಮದ ಅಭಿಷೇಕ ಮಾಡತಕ್ಕಂಥದ್ದು, ಅದಾದ ನಂತರದಲ್ಲಿ ಧೂಪ ದೀಪ ನೈವೇದ್ಯವನ್ನು ಮಾಡಿಬಿಟ್ಟು ಅದಕ್ಕೆ ವಿಶೇಷವಾಗಿ ಇಲ್ಲಿ ಜ್ಯೋತಿರ್ ಭೀಮೇಶ್ವರದ ಪೂಜೆ ಮಾಡಬೇಕಾದ್ರೆ ಒಂದು ದಾರವನ್ನು ಇಟ್ಕೊಂಡು, ಅಂದ್ರೆ 9 ದಾರ ಅಥವಾ ಒಬ್ಬರು ಒಂದು ಪದ್ಧತಿ ಇದೆ, 9 ದಾರ 16 ದಾರ ಇರ್ತಕ್ಕಂಥದ್ದು ದಾರವನ್ನು ಇಟ್ಬಿಟ್ಟು ಅದಕ್ಕೆ 16 ಗಂಟೆ ಆಗ್ಬಿಟ್ಟು ಅದನ್ನು ದೇವರ ಸಾನ್ನಿಧ್ಯದಲ್ಲಿ ಇಟ್ಬಿಟ್ಟು ದಾರವನ್ನು ನಮಸ್ಕಾರ ಮಾಡಿಬಿಟ್ಟು ಪೂಜೆಯನ್ನು, ದಾರವನ್ನು ನಮಸ್ಕಾರ ಪೂಜೆಯನ್ನು ಮಾಡಿ ನಂತರದಲ್ಲಿ ಅದಕ್ಕೆ ನೈವೇದ್ಯ ಇತ್ಯಾದಿ ಕೈಂಕರ್ಯಗಳನ್ನು ಮಾಡಿಬಿಟ್ಟು ವಿಶೇಷವಾಗಿ ಪೂಜೆ ಬೇಕಾಗ್ತಿದೆ. ಆಮೇಲೆ ನೋಡೋಣ, ಮತ್ತೆ ನೋಡೋಣ. ಈಗ ಅದನ್ನ ಎಲ್ಲದನ್ನು ಕೂಡ ಮಾಡಿಬಿಟ್ಟು ಅದಾದ ನಂತರದಲ್ಲಿ ಆ ಪೂಜೆಯನ್ನು ಮಾಡಿರ್ತಕ್ಕಂಥ ಭಂಡಾರ ಅಂತ ಏನು ಮಾಡ್ತಾರೆ ಅದನ್ನ ಹೊಸಲ ಮೇಲೆ ಇಟ್ಬಿಟ್ಟು ನಂತರದಲ್ಲಿ ಅವರ ಯಾರು ಸ್ತ್ರೀ ಆಗಿರ್ತಕ್ಕಂಥ ಯಾರು ಪೂಜೆಯನ್ನು ಮಾಡ್ತಾ ಇದ್ದಾರೋ ಆ ಭಂಡಾರವನ್ನ ಅವರ ಅಣ್ಣ ಅಥವಾ ತಮ್ಮ ಯಾರು ಹೋಗ್ಬಿಟ್ಟು ಭಂಡಾರವನ್ನು ಒಡೆದ್ಬಿಟ್ಟು ಅವನಿಗೆ ಯಥಾಶಕ್ತಿ ಆಗಿರ್ತಕ್ಕಂಥ ದಕ್ಷಿಣ ತಾಮರಾಜಿಗೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ, ದೊಡ್ಡವರಾಗಿದ್ರೆ ನಮಸ್ಕಾರ ಮಾಡೋದು, ಚಿಕ್ಕವರಾಗಿದ್ರೆ ಅವರಿಗೆ ಅವ್ರಿಗೆ ಆತಿಥ್ಯವನ್ನು ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಹಾಗೆ ಇದಾದ ನಂತರ ಎಲ್ಲ ಹಂತದಲ್ಲಿ ಎಲ್ಲ ಒಂದು ಅಣ್ಣ ತಮ್ಮನಾದಂಥ ಅಣ್ಣ ಬಂದು ರಕ್ಷಣೆ ಮಾಡ್ತಾರೆ ಇರತಕ್ಕಂಥ ಒಂದು ಧರ್ಮಶಾಸ್ತ್ರಪತಿ ಇದೆ, ಅದಕ್ಕೋಸ್ಕರವಾಗಿ ಅಣ್ಣನಿಂದ ಭಂಡಾರವನ್ನು ಒಡೆಸ್ಬಿಟ್ಟು ಅದಾದಲ್ಲಿ ಪತಿಯ ಪಾದವನ್ನು ತೊಳೆದ್ಬಿಟ್ಟು ಆ ಪಾದವನ್ನು ತೊಳೆದಿರ್ತಕ್ಕಂಥ ಒಂದು ಪಾದ ನೀರಿಂದ ತಲೆಯನ್ನು ಹಾಕಬೇಕು ಅಂತ ಹೇಳ್ತಕ್ಕಂಥದ್ದು, ಅಥವಾ ಪೂಜೆಯನ್ನು ಮಾಡಿದ ನಂತರದಲ್ಲಿ ಆ ಪಾದ ಮೇಲೆ ಇರತಕ್ಕಂಥ ಹೂವನ್ನು ತೆಗೆದ್ಬಿಟ್ಟು ತಲೆ ಮೇಲೆ ಇಟ್ಕೊಳ್ಳೋದ್ರಿಂದ ಈ ಒಂದು ಜ್ಯೋತಿರ್ಭೀಮೇಶ್ವರದ ಸಂಪೂರ್ಣವಾಗಿರ್ತಕ್ಕಂಥ ಫಲ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಎಲ್ಲವೂ ಕೂಡ ಶ್ರದ್ಧಾದೇವ ಯಜಮಾನಾಹ, ನಾನು ಹೇಳಿದ ರೀತಿ ಎಲ್ಲ ಪೂಜೆ ಮಾಡಬೇಕಾದ್ರೂ ಕೂಡ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತೇಳಿ ಯೋಚನೆ ಮಾಡಿಕೊಂಡು ನಿಮ್ಮ ಹಾಗೆ ಸಂಪೂರ್ಣವಾಗಿ ಅಲಂಕಾರ ಮಾಡಿ ಕೂತ್ಕೊಂಡು ಭಗವಂತನ ಅಲಂಕಾರ ಪೂಜೆ ಮಾಡಬೇಕು. ಯಾಕಂದ್ರೆ ಭಗವಂತ ಯಾವತ್ತೂ ಕೂಡ ಅಲಂಕಾರ ಪ್ರಿಯ ಆಗಿರ್ತದೆ, ನಾನು ಎಲ್ಲವನ್ನು ತೆಗೆದಿಟ್ಕೊಂಡು ಪೂಜೆ ಮಾಡಿದ್ರೆ ಭಗವಂತ ತೃಪ್ತಿ ಆಗುತ್ತೆ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಅಲಂಕಾರವಾಗಿ ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಿ ಪತಿಯನ್ನ ಪೂಜೆಯನ್ನು ಮಾಡಿ ಎಲ್ಲ ರೀತಿಯ ನಿಮ್ಮ ಸಂಪ್ರದಾಯ ಯಾವ ರೀತಿ ಇದೆಯೋ ಆ ರೀತಿಯಲ್ಲಿ ಆ ಕಂಕಣವನ್ನು ಕಟ್ಟೋದ್ರ ಮೂಲಕವಾಗಿ ಪತಿಗೆ ನಮಸ್ಕಾರ ಮಾಡತಕ್ಕಂಥದ್ದು, ಅಥವಾ ಯಾರು ಹೆಣ್ಮಕ್ಳಿಗೆ ಯಾರಿಗೆ ಮದುವೆ ಆಗಿಲ್ಲೂ ಅವರು ಒಳ್ಳೆ ಗಂಡ ಸಿಗಬೇಕು, ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಜೀವನ ಚೆನ್ನಾಗಿ ನಡಿಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಈ ಒಂದು ಸೋಮೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಪತ್ರ ಪೂಜೆ ಪುಷ್ಪ ಪೂಜೆ ಅಂತೆಲ್ಲ ವಿಶೇಷವಾಗಿದೆ, ಅದನ್ನೆಲ್ಲದೂ ಕೂಡ ಮಾಡೋದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ ಪೂರ್ಣವಾದ ಸಂಪೂರ್ಣವಾದ ಪೂಜೆ ಸಂಪೂರ್ಣ ಫಲವನ್ನ ಪಡಿಬಹುದು. ಯಾರಿಗೆ ಮದುವೆ ಆಗಿಲ್ಲೋ ಅವರಿಗೆ ಒಳ್ಳೆ ರೀತಿಯಾದ ಗಂಡ ಸಿಗ್ತಾರೆ. ಇವಾಗ ಇವತ್ತಿನ ಒಂದು ದಿನಮಾನದಲ್ಲಿ ಗಂಡ ಸಿಗೋದು ವಿಶೇಷ ಅಲ್ಲ, ಪ್ರತಿ ಎಲ್ಲರೂ ಎಷ್ಟೋ ಜನ ಗಂಡ ಸಿಗ್ತಾರೆ. ಆದ್ರೆ ಸತ್ಕುಲ ಸಂಪನ್ನವಾಗಿರ್ತಕ್ಕಂಥ ಒಂದು ಸದ್ವಿನಯ ಸಂಪ್ರದಾಯವನ್ನು ಹೊಂದಿರತಕ್ಕಂಥವ್ರು ತುಂಬಾ ಕಷ್ಟ. ಅದಕ್ಕೋಸ್ಕರ ಸಂಪ್ರದಾಯ ಅಂತ ಹೇಳ್ಕೊಳ್ಳಿ, ಪೂಜೆ ಪುನಸ್ಕಾರ ಒಂದೇ ಅಲ್ಲ, ತನ್ನ ಕುಟುಂಬವನ್ನ ಪರಿಪಾಲನೆ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಬ್ಬ ಹುಡುಗ ಎಲ್ಲರಿಗೂ ಸಿಕ್ಕೇ ಸಿಗ್ತಾನೆ. ಸೊ ಸೋಮೇಶ್ವರ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಅಂತ ಅದಕ್ಕೋಸ್ಕರವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿ ಅದಾದ ನಂತರದಲ್ಲಿ ಆ ಒಂದು ಪೂಜೆನ ಸಂಪೂರ್ಣವಾಗಿ ಪೂಜೆ ಸಂಪೂರ್ಣ ಆಗಬೇಕಾದ್ರೆ ಮತ್ತೆ 3 ಸತಿ ನೀರು ಕುಡಿಬೇಕು. ಅದಾದ ನಂತರ ಕೈಯಲ್ಲಿ ಅಕ್ಷತ ಹೂವನ್ನು ಇಟ್ಕೊಂಡು ಈ ಮಾಡಿರ್ತಕ್ಕಂಥ ಪೂಜೆಯನ್ನು ಸಂಪೂರ್ಣವಾಗಿ ಪೂರ್ವೋಚ್ಚರಿತಾಯಾಮ ಪುಣ್ಯಾಯಾಮ ಪುಣ್ಯಕಾಲೇ ಮಹಾಪುಣ್ಯ ಶವತಿ ಆಚರಿತ ಪೂಜಾ ಸಂಪೂರ್ಣ ಫಲ ಪ್ರಾಪ್ತ ಯಥಾಶಕ್ತಿ ಹಿರಣ್ಯಂ ಬ್ರಾಹ್ಮಣಾಯ ತುಭ್ಯ ಮಹಾಂ ಸಂಪ್ರದೇ ಅಂತೇಳಿ ಒಂದು ಅಕ್ಕಿಯನ್ನ ಕಾಯನ್ನು ಇಟ್ಬಿಟ್ಟು ದಕ್ಷಿಣ ತಾಮ್ರದಿಂದ ಪುರೋಹಿತರಿಗೆ ಕೊಟ್ಬಿಟ್ಟು ದಾರ ಎಳೆದ್ಬಿಟ್ಟು ಕೊಡ್ತಕ್ಕಂಥದ್ದು. ಹಾಗೆ ಅಕ್ಷತೆಯ ನೀರನ್ನು ತಗೊಂಡು ಅದೇ ನೀರನ್ನು ತಗೊಂಡು ಅದು ನೀರು ಹಾಕೊಂಡು ಕೆಳ ಬಿಡೋ ರೀತಿಯಲ್ಲಿ ಕೃಷ್ಣಾರ್ಪಣಸ್ತು ಅಂತ ಅದು ಶಿವಾರ್ಪಣಮಸ್ತು ಅಂತ ನೀರನ್ನು ಬಿಟ್ಟಾಗ ಪೂಜೆ ಸಂಪೂರ್ಣ ಫಲ ಸಿಗತ್ತೆ. ಅದಾದ್ರದಲ್ಲಿ ಲಾಸ್ಟಿಗೆ ಎಲ್ಲ ಪೂಜಾ ಆನಂದದಲ್ಲಿ ತಪ್ಪೆಲ್ಲ ಮಾಡಿಬಿಟ್ಟಿದ್ದೀನಪ್ಪ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ತಾನೆ ಸರ್ವಾಡಿ ಏ ಭೂತ ಕ್ಷಮಸ್ವ ಜಗದೀಶ್ವರ ಕ್ಷಮಸ್ವ ಪರಮೇಶ್ವರ ಅಂತ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳಿ.
ಹೇಳಕ್ ಬಂದಿಲ್ಲ ಅಂದ್ರೆ ತಪ್ಪಾಯ್ತು, ಕ್ಷಮೆ ಇರ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ, ಎಲ್ಲರೂ ಶುಭವನ್ನು ಕೊಡ್ತಾರೆ. ಗುರುಗಳಿಗೆ ಯಾವ ಟೈಮಲ್ಲಿ ಮಾಡಬೇಕು ಅಂತ ನೋಡೋದಾದ್ರೆ, ಈಗ ಒಬ್ರು ಕೇಳಿದ್ರು ಪ್ರಶ್ನೆ ಆವಾಗ್ಲೇ, ಯಾವ ಟೈಮಲ್ಲಿ ಮಾಡಿದ್ರೆ ಸೂಕ್ತ ಅಂತ? ಸೂರ್ಯೋದಯ ಆಗಿ ಸೂರ್ಯಾಸ್ತ, ನಮ್ಮ ನಿತ್ಯ ಕರ್ಮಗಳು ಏನಿದೆ ಇದೆಲ್ಲ ಮುಗಿದು ನಂತರ ಪ್ರಾರಂಭ ಮಾಡೋದಲ್ಲದೆ ಸೂರ್ಯ ಅಸ್ತ ಆಗೋದ್ರೊಳಗು, ಯಾಕಂದ್ರೆ ನಾವು ಲಗ್ನಗಳನ್ನ, ಧರ್ಮಗಳನ್ನ, ಶಾಸ್ತ್ರಗಳನ್ನ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ, ಎಲ್ಲಿ ಗಣನೆಗೆ ತಗೊಂತೀವಿ ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆವಾಗ ಮಾಡ್ಬೋದು. ಇವ್ರು ಹೇಳಿದ ರೀತಿ ಮಾಡಬೇಕಾದ್ರೆ ಖಂಡಿತವಾಗ್ಲಿ ಬ್ರಾಹ್ಮಣ ಧರ್ಮ, ಬ್ರಾಹ್ಮಣ ಕುಟುಂಬದವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯವೇ, ಮಾಡ್ತಾರೆ, ಬೇರೆಯವರು ಮಾಡಕ್ಕೆ ಸಾಧ್ಯ ಇಲ್ಲ. ಅದನ್ನ ಬೇರೆ ಇತರೆ ಧರ್ಮದವರು ಏನಾದ್ರು ಮಾಡಬೇಕು ಅಂದ್ರೆ ನಿಜವಾಗ್ಲೂ ಪುರೋಹಿತನ ಕರೆಸಿ ಪುರೋಹಿತನ ಇಟ್ಕೊಂಡು ಮಾಡೋದ್ರಿಂದ ಅವರಿಗೆ ಇದರ ನಿಜವಾದ ಒಂದು ಫಲ ಸಿಗುತ್ತೆ ಅಂತ ಖಂಡಿತವಾಗ್ಲೂ. ಈಗ ಒಂದಿಷ್ಟು ಮಂದಿ ನಂಬಿಟ್ಟಿದ್ದಾರೆ, ನನ್ಗೆ ಗಂಡ ಇನ್ನು ಮದ್ವೆ ಆಗಿಲ್ಲ, ಯಾಕೆ ಲೇಟ್ ಆಗ್ತಾ ಇದೆ, ಜೊತೆಗೆ ನನ್ನ ಏನಾದ್ರು ಸಮಸ್ಯೆ ಇದೆಯಾ, ನನ್ನ ಜ್ಯೋತಿಷ್ಯದ್ರಲ್ಲಿ ಏನಾದ್ರು ಸಮಸ್ಯೆ ಇದೆ, ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ಕಾಯ್ತಾ ಇರ್ತಾರೆ, ಎಲ್ಲೋ ಬೇರೆ ಬೇರೆ ಕಡೆ ಹೋಗಿ ಈಗ ಈ ಪೂಜೆ ಮಾಡ್ಬಿಟ್ರೆ ಅವ್ರಿಗೆ ಫಲ ಸಿಕ್ಬಿಡುತ್ತೆ? ಖಂಡಿತ ಇಲ್ಲ. ಈ ಪೂಜೆ ಮಾಡೋದ್ರಿಂದ ಅವ್ರ ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ನಿಜವಾಗ್ಲೂ ಫಲ ಸಿಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಜಾತಕದಲ್ಲಿ ದೋಷ ಇದ್ದಾಗ ಅದೇ ಬೇರೆ, ಜಾತಕದಲ್ಲಿ ಇರತಕ್ಕಂಥ ದೋಷವನ್ನು ನಿವಾರಣೆ ಮಾಡೋದು ಬೇರೆ ಆಗುತ್ತೆ. ಈ ಇದು ಮಾಡೋದು ಏನಂದ್ರೆ ಪತಿಯ ಪಾದ ಪೂಜೆ, ಮದುವೆ ಆದಮೇಲೆ ಮಾಡತಕ್ಕಂಥದ್ದು ಮತ್ತು ಮದುವೆ ಆಗೋದಕ್ಕೋಸ್ಕರ ಮಾಡತಕ್ಕಂಥ ಈ ಪೂಜೆ ಇದೆಯಲ್ಲ, ಇವೆರಡಕ್ಕೂ ವ್ಯತ್ಯಾಸ ಇದೆ. ಜಾತಕದಲ್ಲಿ ಬಲವಾದ ದೋಷ ಇದ್ದಾಗ ನೀವು ಯಾವ ಹೋಮವನ ಪೂಜೆ ಪುರಸ್ಕಾರಗಳು ಮಾಡಿದ್ರು ಆಗಲ್ಲ. ಏನ್ ದೋಷ ಇದೆ, ಸಪ್ತಮಾಧಿಪತಿ ಏನಾಗಿದ್ದಾನೆ, ಸಪ್ತಮ ಸ್ಥಾನ ಏನಾಗಿದೆ, ಸಪ್ತಮ ಸ್ಥಾನಕ್ಕೆ ಏನೆಲ್ಲ ದೋಷ ಇದೆ, ಆ ಒಂದು ಪರಿಹಾರವನ್ನು ಮಾಡಿದ್ರೆ ಮಾತ್ರ ಮದುವೆ ಆಗುತ್ತೆ. ವಿನಃ ಕೇವಲ ನೀವು ಇಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿದ ಕ್ಷಣಕ್ಕೆ ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಗಂಡ ಹೆಂಡತಿ ಜಗಳ ಸರಿಯಾಗಿ ಬಿಡುತ್ತೆ, ಬರುತ್ತೆ, ಅನ್ಯೂನ್ಯತೆ ಬರೋದ್ರಿಂದ ಇಲ್ಲಿ ಭಾವನೆಗಳು ಮುಖ್ಯ ಅಂತ ನಾ ಹೇಳಿದೀನಿ. ಭಾವನೆನೇ ಮುಖ್ಯ, ಆದ್ರಿಂದ ಗಂಡ ಹೆಂಡತಿಯಲ್ಲಿ ಅನ್ಯೂನ್ಯತೆ ಬಂದು ನಿಜವಾಗ್ಲೂ ಅವರ ಕುಟುಂಬ ಸುಭಿಕ್ಷವಾಗಿ ಸಂತೋಷವಾಗಿ ಆರಾಮಾಗಿರುತ್ತೆ ಅಂತ ಖಂಡಿತವಾಗಿ ಹೇಳಿ. ಗುರುಗಳಿಗೆ ಇವರು ಹೇಳ್ತಿದ್ರು ಇಲ್ಲ ಆಗೋದಿಲ್ಲ, ಹಂಗೆ ಜಾತಕದಲ್ಲಿ ಏನಿದೆ ಅದೇ ಆಗುತ್ತೆ ಅಂತ ಹೇಳಿ, ಇದ್ರ ಬಗ್ಗೆ ಹೇಳ್ತೀರಾ? ಯಾವಾಗ್ಲೂ ಕೂಡ ಜಾತಕ ವಿಶ್ಲೇಷಣೆ ಮತ್ತೆ ನಕ್ಷತ್ರಗಳ ಅಥವಾ ಜಾತಕದಲ್ಲಿ ಬರ್ತಕ್ಕಂತ ಗ್ರಹಗಳ ಪರಿಭ್ರಮಣೆ, ಆ ಪರಿಭ್ರಮಣೆ ಏನಿದೆ ಅದನ್ನ ಯಾವುದೇ ಪೂಜೆ ಪುರಸ್ಕಾರಗಳಿಂದಾಗಿ ತಪ್ಪಿಸ್ಲಿಕ್ಕೆ ಆಗತಕ್ಕಂಥದ್ದಲ್ಲ. ಈಗ ಉದಾಹರಣೆಗೆ ಒಬ್ಬರಿಗೆ ರಾಹು ದೋಷ ಇದೆ, ಅಥವಾ ಇರ್ತಕ್ಕಂಥ ಜನ್ಮದಲ್ಲಿ ಇರ್ತಕ್ಕಂಥ ಸಪ್ತಮಾಧಿಪತಿ ಆಗಿದ್ದಕ್ಕೂ ನೀಚದಲ್ಲಿ ಕೂತ್ಕೊಂಡಿದ್ದಾನೆ, ಅಥವಾ ಕಾಳಸರ್ಪ ಯೋಗ ಹೊಂದಿದ್ದಾನೆ, ಅದು ಅವನಿಗೆ ಯಾವುದೇ ಒಂದು ಸ್ತ್ರೀಗೆ ದ್ವಿಕಳತ್ರ ಯೋಗ, ಎರಡು ಹೆಂಡತಿ ಯೋಗ ಇರ್ತದೆ, ಅದು ಎರಡು ಗಂಡನ ಯೋಗ ಇರ್ತದೆ, ಅವ್ರು ಇದನ್ನು ಮಾಡೋದಿದ್ದು ಸರಿಯಾಗತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ಇದು ನಮ್ಮ ಬರ್ತಕ್ಕಂಥ ಸಂಸಾರದಲ್ಲಿ ಬರ್ತಕ್ಕಂಥ ಪತಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು, ಅವನು ಬಂದಿರತಕ್ಕಂಥ ಪತಿ ನಮಗೆ ನಮ್ಮ ದೀರ್ಘ ಸೋಮಂಗಲ್ಯ ಕೊಡಬೇಕು. ಅದರಲ್ಲಿ ಸ್ವಾರ್ಥ ಯಾವುದು ಕೂಡ ಯಾವುದೇ ಕೂಡ ಒಂದು ಈಗ ಪೂಜೆ ಮಾಡ್ತಕ್ಕಂಥ ಈ ಪೂಜೆಯಲ್ಲಿ ಹೆಣ್ಣು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಕ್ಕಂಥದ್ದು, ನನಗೆ ದೀರ್ಘವಾಗಿರ್ತಕ್ಕಂಥ ಸುಮಂಗಲವನ್ನು ಕೊಡು, ಸೌಮಂಗಲ್ಯವನ್ನು ಕೊಡು ಅಂತ ಹೇಳ್ತಕ್ಕಂಥ ವಿಶೇಷವಾಗಿದ್ದ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಪತಿಯ ಪೂಜೆಯನ್ನು ಮಾಡ್ತಕ್ಕಂಥ ಪತಿ ಸಂಜೀವಿನಿ ಮಾಡೋದಕ್ಕಾಗೋದಿಲ್ಲ, ಪೂಜೆ ಸಾಮಗ್ರಿಗಳನ್ನ ತರುವಂತ ಶಕ್ತಿಯೇ ಇರೋದಿಲ್ಲ, ಯಾವುದೋ ಅವಶ್ಯಕತೆ ಇಲ್ಲ, ಆಗದಿಲ್ಲ ಅಂತ ಪಕ್ಷದಲ್ಲಿ ಕೇವಲ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಭಕೃತಿ ಅಂತ ಹೇಳ್ತಕ್ಕಂಥದ್ದು ಅವರವರ ಭಕೃತಿಗೆ ಅವರವರ ಶಕುತಿಗೆ ಅಂತ ಹೇಳ್ತಾರೆ. ನಮಗೆ ಸದ್ಯ ಇದೀಗ ಈಗ ಯಾರೊಬ್ಬಪ್ಪ ನೀವು ಹೇಳೋದಕ್ಕೆ ಪ್ರಶ್ನೆ ತುಂಬಾ ಒಳ್ಳೇದು, ಯಾರಿಗೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ತನ್ನ ಪತಿಯ ಪಾದವನ್ನ ಸಂಧ್ಯಾಕಾಲದಲ್ಲಿ ಅಥವಾ ಸೂರ್ಯ ಉಷಕಾಲ ಅಂತ ಹೇಳ್ತಾರೆ, ಅದು ಸಂಧ್ಯಾಕಾಲ ಅಂತ ಹೇಳ್ತಾರೆ, ಸಂಧ್ಯಾಕಾಲದಲ್ಲಿ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಗೋಧೂಳಿ ಲಗ್ನ, ಆ ಗೋಧೂಳ ಲಗ್ನದಲ್ಲಿ ತನ್ನ ಗಂಡನನ್ನ ಪ್ರೀತಿಯಿಂದ ಕರೆದ್ಬಿಟ್ಟು ಒಂದು ಚೇರ್ ಮೇಲೆ ಕೂರಿಸ್ಬಿಟ್ಟು ಒಂದ್ ಎರಡು ಚಮ್ ನೀರ್ ಹಾಕಿ, ಮನೆ ನೀರಂತೂ ಇದ್ದೇ ಇರ್ತದೆ, ನೀರ್ ಹಾಕಿ ಒಂಚೂರು ಅರಶಿನ ಕುಂಕುಮ ಇಟ್ಬಿಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಒಂದು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ, ನನಗೆ ಒಳ್ಳೇದಾಗ್ಲಿ ಎಲ್ಲಾ ರೀತಿಯಾದ ನಾನು ನೀನು ತುಂಬಾ ಈ ವಿಷಯ ಹೇಳ್ತೇನೆ ಅಂದ್ರೆ ನಾನು ನೀನು ಇಲ್ಲಿ ಕುಟುಂಬವನ್ನ ಚೆನ್ನಾಗಿ ನಡೆಸೋಣ ಅಂತ ಹೇಳ್ತಕ್ಕಂಥದ್ದು, ನಾನು ಚೆನ್ನಾಗಿರ್ಬೇಕು ಅಂತಂದ್ರೆ ನೀನು ನನ್ನ ಜೊತೆಗೆ ಸಹಕಾರ ಕೊಡು ಅಂತ ಹೇಳ್ತಂದ್ರೆ ಪತ್ನಿ ಆಗಿದ್ದಂಗೆ ಕೇಳ್ತಕ್ಕಂಥದ್ದು ಅಷ್ಟೇ, ಅಲ್ಲಿ ಆರ್ಡರ್ ಮಾಡೋದಿಲ್ಲ ಏನೂ ಇಲ್ಲ, ಇಲ್ಲಿ ಅದು ಕೇಳೋ ಒಂದು ವಿಶೇಷವಾಗಿ ಆ ರೀತಿಯಾಗಿ ನನಗೆ ನಾವು ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಆ ಪೂಜೆ ಮಾಡಿಕೊಂಡು ಆ ಕೊಟ್ಟಿರ್ತಕ್ಕಂಥ ಇದು ಏನು ಒಂದು ಹೂ ಹಾಕಿದಾರ ಅಥವಾ ನೀರು ಹಾಕಿದ್ರೆ ತಲೆ ಮೇಲೆ ಹಾಕೊಳ್ಳೋದ್ರಿಂದ ಯಾವುದೋ ಒಂದು ದಾರ ತಗೊಂಡು ಒಂದು ಕಟ್ಟಿಬಿಟ್ಟು ಕೈಗೆ ಹಾಕೊಳ್ಳಿ, ಖಂಡಿತವಾಗಿ ಒಳಗಾಗತ್ತೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲ ಅನಿಭವಂತು. ಗುರುಗಳೇ ಥ್ಯಾಂಕ್ ಯು, ಗುರುಗಳೇ ನೀವು ಕೂಡ ಸಾಕಷ್ಟು ಮಾಹಿತಿನ ಕೊಟ್ಟು ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಎಸ್ ವೀಕ್ಷಕರೇ, ನಾಳೆ ಭೀಮನ ಅಮಾವಾಸ್ಯೆ ಇದೆ, ಈ ನಿಟ್ಟಿನಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಪೂಜೆ ಮಾಡಿದ್ರಿಂದ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಟ್ಟರು. ಇದೇ ಈ ಹೊತ್ತಿನ ವಿಶೇಷ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.